श्रीगुरुभ्यो नमः हरिः ओम् हयग्रीवम् चिदानन्दविग्रहम् सदनग्रहम् दशग्रीवच्छिदम् शापान् मणिग्रीवविमोचनम् स्वनामग्रहणादेवानिरस्तग्रहविग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदत्ताभये नमः गुरुमतिलगुणज्ञम् सद्गुणैकाभिवासम् क्षमदमपरिनिष्ठम् सत्त्वनिष्ठम् वरिष्ठम् सकलकुलमशिष्टम् नित्यनिर्भूतकष्टम् अयमुखपदनिष्ठम् नाम भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकराचिदानन्तलीलागोपालबालिताम् विद्यापयोनिधीन् वन्दे ब्रह्मविद्यागुरुम् मम ब्रह्मचर्य हरिप्रीतिविद्या पादचारिणः इष्टदाम् कष्टहर्त्रोन्नः विद्यामान्यान्मुनीन् नमः वाजराजपदद्वन्द्वा वालिदासप्तमानसान् विश्वप्रियगुरुम् वन्दे मुन्दोऽहम् धीमिशुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येवा शर्वबिम्बसन्निधौ चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्दे श्रेष्ठतम् अज्ञानविरच्छेदम् बुद्धिसम्पत्प्रदायकम् विज्ञानविवरम् शान्तम् विजयार्थगुरुम् भजे श्रीगुरुभ्यो नमः हरिः ओम् ओम् जन्माद्यस्य यतोन्मजादिपरदश्चार्थे स्वविघ्नस्फराट तेने ब्रह्मरजाय अधिकवये मुह्यन्तियम् सूरयः तेजो वारि मृदाम् यथा विनिमयो यत्र त्रिसर्गोऽमृषा धाम्नाश्रेण सदा निरस्तगुहकम् सत्यम् परम् धीमहि श्रीगुरुभ्यो नमः हरिः कायेन वाचा मनसा इन्द्रियैर्वा बुद्ध्या आत्मना वा अनुसृतस्वभावः करोति यद्यत् सकलम् परस्मै नारायणायेति समर्पयेत् तत् ನಾವು ಮಾಡಿದ ಸಕಲ ಕರ್ಮಗಳನ್ನು ಭಗವಂತನಿಗೆ ಪೂಜೆಯಂತ ಅರ್ಪಣೆ ಮಾಡಬೇಕು. ಆ ಮಾಡುವಾಗ ಪರಸ್ಮೈ ನಾರಾಯಣಾಯ ಸ್ವತಂತ್ರನಾದ, ಆದ್ದರಿಂದಲೇ ಎಲ್ಲರಿಗಿಂತಲೂ ಶ್ರೇಷ್ಠನಾದ ನಾರಾಯಣನಿಗೆ ಇದು ಅರ್ಪಿತ. ಎಲ್ಲ ಕೊಟ್ಟರಲ್ಲಿ ಮಾಡಿಸಿದ್ದು ಅವನೇ ಪರಸ್ಮೈ ಸ್ವತಂತ್ರ. ಅವನು ಮಾಡಿಸಿದರೆ ನಾನು ಮಾಡಿದೆ. ಎರಡನೆಯದು ನಾರಾಯಣಾಯ, ಅವನು ಹೇಗೆ ಮಾಡಿಸಬೇಕೋ ಅವನಿಗೆ ಗೊತ್ತು. ಹೀಗೆ ಹಾಗೆ ಅಂತ ನಾವು ಅವನಿಗೇನು ಹೇಳಬೇಕಾಗಿಲ್ಲ. ಅವನು ಮಾಡಿದ್ದೆಲ್ಲ ಸರಿ, ನಮಗೇನು ಒಳ್ಳೇದು ಮಾಡಬೇಕೋ ಅದನ್ನೇ ಮಾಡುತ್ತಾನೆ. ಆದ್ದರಿಂದ ಅಂಥ ಭಗವಂತನಿಗೆ ನಾರಾಯಣಾಯ, ಹೇ ಸ್ವಾಮಿ, ನನ್ನ ಒಳ್ಳೆಯದಕ್ಕಾಗಿ ನೀನೇ ನನ್ನ ಕರ್ಮಾನುಸಾರವಾಗಿ ಏನೇನು ಮಾಡಿಸಿದ್ದೀಯಾ ಅವೆಲ್ಲವೂ ನಿನ್ನ ಪೂಜೆಯಾಗಲಿ ಹರಿಯೇ ಎಂಬ ಭಗವಂತನಲ್ಲಿ ಸಮರ್ಪಣೆ ಏನಿದೆ ಅದು ಪ್ರಧಾನವಾದ ಧರ್ಮ. ಅವನದ್ದು ಅವನಿಗೆ ಕೊಡೋದೇ ಧರ್ಮ. ಆವಾಗ ಮತ್ತು ಹೇಳ್ತಾ ಇದ್ದಾರೆ, ಸಂಸಾರದಲ್ಲಿ ಯಾವಾಗಲೂ ಉದ್ವಿಗ್ನ ಬುದ್ಧಿ ಅಂದರೆ ಟೆನ್ಷನ್ ಯಾಕೆ ಇರುತ್ತೆ? ಯಾಕಂದ್ರೆ ಭಯದಿಂದ ಆಗಿರುತ್ತೆ. ಭಯ ಬಂದರೆ ಟೆನ್ಷನ್ ಆಗುತ್ತೆ. ಯಾವುದಾದರೂ ಹೆದರ್ಕೊಂಡು ಅಪಾಯ ಇದು ಹೇಗೆ ಅದು ಹೇಗೆ ಅಂತ ಭಯ ಬಂದರೆ ಅವಾಗ ನಮಗೆ ಉದ್ವಿಗ್ನತ ಬರುತ್ತೆ. ಅದಕ್ಕಂದ್ರೂ ಭಯ ಯಾಕೆ ಬರುತ್ತೆ? ಅವರು ಮೂಲಕ್ಕೆ ಹೋಗ್ತಾ ಇದ್ದಾರೆ. ಮೆಡಿಸಿನ್ ಕೊಡಬೇಕಾದ್ರೆ ಅಲೋಪತಿಕ್ ಪ್ರಕಾರ ಕೊಡಬೇಕಾ, ಆಯುರ್ವೇದಿಕ್ ಪ್ರಕಾರ ಕೊಡಬೇಕಾ, ಕೆಲವರು ಯಾವುದಾದ್ರೇನು ಅಂತ. ಆದರೆ ಅಲ್ಲಿ ನೋಡಿದರೆ ಸಿಂಪ್ಟಮ್ ಸಪ್ರೆಸ್ ಆಗಲಿಕ್ಕೆ ಕೊಡೋದು ಅಲೋಪತಿಕ್ ಟ್ರೀಟ್ಮೆಂಟ್. ಒಳಗೆ ರೋಗ ಇರುತ್ತೆ, ಒಳಗಿದ್ದ ರೋಗ ಹೊರಗೆ ಕೆಲವು ಲಕ್ಷಣಗಳನ್ನು ಹೊರಗೆ ಹಾಕುತ್ತೆ. ಏನು ಜ್ವರ ಬರುವುದು,
ನಾ ರೀತಿ ಹೊರಗಿನ ಲಕ್ಷಣಗಳನ್ನ ಹೊರಗೆ ಹಾಕಿದರೆ ಆಯುರ್ವೇದದಲ್ಲಿ ಏನು ಮಾಡುತ್ತಾರೆ, ಹೊರಗಿನ ಲಕ್ಷಣಗಳಿಗೆ ಟ್ರೀಟ್ಮೆಂಟ್ ಕೊಡಲ್ಲ, ಆ ಲಕ್ಷಣಗಳನ್ನ ಹಿಡಿದು ಒಳಗಿನ ರೋಗ ಎಂಥದ್ದು ನಿರ್ಧಾರಣೆ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ಒಳಗಿನ ರೋಗ ವಾಸಿಯಾಗುತ್ತೆ, ಜೊತೆಗೆ ಸಿಂಪ್ಟಮ್ ತಾನಾಗಿ ಹೋಗಿಬಿಡುತ್ತೆ. ಅಲೋಪತಿಯಲ್ಲಿ ಹಾಗಲ್ಲ. ಅಲೋಪತಿಯಲ್ಲಿ ಅದು ಹೇಳಬಾರ್ದು, ಅವರೇ ಹೇಳ್ತಾರೆ. ಅವರು ಸಿಂಪ್ಟಮ್ ಟ್ರೀಟ್ಮೆಂಟ್ ಕೊಡ್ತಾರೆ, ತಲೆನೋವು ಅಂತ ಅದು ಸಪ್ರೆಸ್ ಆಗ್ಲಿಕ್ಕೆ ಟ್ಯಾಬ್ಲೆಟ್ ಕೊಡ್ತಾರೆ, ತಲೆನೋವಿಗೆ ಕಾರಣವಾದ ರೋಗ ಹೋಗ್ಲಿಕ್ಕೆ ಅಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಆಯುರ್ವೇದಕ್ಕೂ ಅಲೋಪತಿಗೂ ಎರಡೂ ಒಂದೇ ಸಲ ಟ್ಯಾಬ್ಲೆಟ್ ನುಂಗಿದ್ರೆ ರಿವರ್ಸ್ ಆಗುತ್ತೆ, ಅದು ರಿವರ್ಸ್ ಕೆಲಸ ಮಾಡುತ್ತೆ. ಇಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ಬರತಕ್ಕಂಥ ಉದ್ವಿಗ್ನದ ಟೆನ್ಷನ್, ಆ ಟೆನ್ಷನ್ಗೆ ಕಾರಣವಾದ್ದು ಭಯ. ಭಯ ಅಂದ್ರೆ ಅದು ಹೇಗಾಗುತ್ತೋ ಇದು ಹೇಗಾಗುತ್ತೋ ಎಂಬ ಭಯ. ಆ ಭಯಕ್ಕೆ ಕಾರಣವೇನು? ಭಯ ಯಾಕೆ ನಡುತ್ತಾ ಇದೆ ನಮಗೆ? ಅದು ಹೇಳುತ್ತಾರೆ, ಸುಂದರವಾದ ಶ್ಲೋಕ ಹೇಳುತ್ತಾರೆ. ಭಯಂ ದ್ವಿತೀಯಾಭಿನಿವೇಶಕ ಸ್ಯಾತ್ ಈಶಾತ್ ಅಪೇತಸ್ಯ ವಿಪರ್ಯಯ ಅಸ್ಮೃತಿ ಯನ್ಮಾಯಯಾತೋ ಬುಧ ಆಭಜತಂ ಭಕ್ತೈಕಯೇಷಂ ಗುರುದೇವತಾತ್ಮಾ. ಭಯಂ ಸ್ಯಾತ್, ಜೀವನಿಗೆ ಭಯ ಉಂಟಾಗುತ್ತೆ ಯಾವುದರಿಂದ? ಅದಕ್ಕೊಂದು ದ್ವಿತೀಯ ಅಭಿನಿವೇಶತಃ, ಎರಡನೆಯದು ಎಂಬುದು ನಮ್ಮ ಜೀವನದಲ್ಲಿ ಬಂದ್ರೆ ಭಯ ಬರುತ್ತೆ. ಅದನ್ನು ಇನ್ನೊಬ್ರು ಬೇರೆ ತಿಳಿದ್ರು ಏನಂತ, ಜಗತ್ತಲ್ಲಿ ಬ್ರಹ್ಮನೊಂದೇ ಇರೋದು, ಬ್ರಹ್ಮನಲ್ಲದೆ ಬ್ರಹ್ಮನೊಬ್ಬನೇ ಸತ್ಯ, ಜಗತ್ತೆಲ್ಲ ಸುಳ್ಳು, ಬ್ರಹ್ಮನಲ್ಲದೆ ಇನ್ನೊಂದು ಸತ್ಯವಾದಿದೆ ಅಂತ ತಿಳಿದರೆ, ಅಂದ್ರೆ ಇನ್ನೊಬ್ಬ ಜೀವ, ಅವನು ಯಾವಾಗ್ಲೂ ದೇವರಿಗಿಂತ ಬೇರೆ, ಅಂದ್ರೆ ಸತ್ಯವಾದ ಎಂಟಿಟಿ ಜೀವ, ಬ್ರಹ್ಮನಿಗಿಂತ ಪ್ರತ್ಯೇಕವಾದ ಸತ್ಯವಾದ ಎಂಟಿಟಿ ಅಂತ ತಿಳ್ಕೊಂಡ್ರೆ ಭಯ ಬರುತ್ತೆ ಅಂತ ಅವರು ಹೇಳಿದರು. ಅದಕ್ಕೆ ಮಧ್ವಾಚಾರ್ಯ ಅಂತಾರೆ, ವೇದವ್ಯಾಸರೇನಂತಾರೋ ನೋಡಿ ಅವರು ಬರೆದದ್ದಕ್ಕೆ. ಅದಕ್ಕೂ ದ್ವಿತೀಯ ಅಭಿನಿವೇಶಕ ಅಂದ್ರು ಏನದು ಅಂದರೆ, ನಮ್ಮ ಜೀವನದಲ್ಲಿ ಎರಡನೆಯದು ಅಂತ ನಾವು ಆ ಮನಸ್ಸಿನಲ್ಲಿ ತಂದುಕೊಂಡರೆ, ಇದೇ ಅಂತ ಅಂದುಕೊಂಡರೆ ಭಯ ಬರುತ್ತೆ. ಎರಡನೆಯದು ಅಂದ್ರೆ ಏನು ನೋಡಿ, ಇವರಿಗೆ ಕೆಲಸ ಮಾಡಲಿಕ್ಕಾಗುತ್ತೆ, ಅವರೂ ಮಾಡಲಿಕ್ಕಾಗುತ್ತೆ. ಯಾಕೆ? ಇವರಿಗೆ ಕೆಪಾಸಿಟಿ ಇದೆ, ಅವರಿಗೂ ಕೆಪಾಸಿಟಿ ಇದೆ. ಸೆಕೆಂಡ್ ಪರ್ಸನ್ ಬಂದು ಅದಕ್ಕೆ ತಾನೇ ನಮ್ಮ ಕಂಪನಿಗಳಲ್ಲಿ ಚೆನ್ನಾಗಿ ಕೆಲಸ ಮಾಡುವವರು ಬಿಟ್ಟು ಹೋಗುವಾಗ ಅವರು ಸ್ವಲ್ಪ ಡಿಮ್ಯಾಂಡ್ ಮಾಡುತ್ತಾರೆ. ಏನಂತ, ನಾನು ಇರಬೇಕಾದ್ರೆ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಮಾಡಿ ಅಂತ ಇವರು ಡಿಮ್ಯಾಂಡ್ ಮಾಡುತ್ತಾರೆ. ಮಾಡಿದಾಗ ಅವರಂತಾರೆ, ದ್ವಿತೀಯ ಅಭಿನಿವೇಶನ ಅಂದ್ರೇನು, ನೀನು ಬಿಟ್ಟರು ಇನ್ನೊಬ್ಬನಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗತ್ತಾದ್ರಿಂದ ಹೋಗ್ಬೋದು ಅಂತ ಹೇಳ್ತಾರೆ. ಹಾಗೆ ತಾನೆ, ಅದಕ್ಕಂದ್ರು ಎರಡನೆಯದು ಬಂದರೆ ಅಂದ್ರೆ ಏನು, ದೇವ ಒಬ್ಬ ಸ್ವತಂತ್ರ, ದೇವ ಸ್ವತಂತ್ರ, ನಾನೂ ಸ್ವತಂತ್ರ ಅಂತ ತಿಳ್ಕೊಂಡ್ರೆ ಅಥವಾ ನಾನೇ ದೇವರು ಅಂತ ತಿಳಿದರೆ ಭಯ ಬಂದೇ ಬರುತ್ತೆ ಅಂದ್ರು. ಅಲ್ಲ, ದೇವರು ನಾನೇ ದೇವರು ಅಂತ ತಿಳಿದರೆ ಅಥವಾ ಆ ಫಾರ್ಮೆಟ್ ಅಲ್ಲಿ ನಾವು ತಿಳಿತಾ ಇಲ್ಲ, ನಾವೇನು ಸದ್ಯಕ್ಕೆ ಎಲ್ಲರೂ ಮಾತು ಬರುತ್ತಾನೆ ನಾವೇ ದೇವರು ಅಂತ ನಾವು ಅಂಬಲ್ಲ, ಜನ್ಮದಲ್ಲಿ ಎಂದು ಅಂದಿರಲ್ಲ, ಅಂಬಲ್ಲ, ಮುಂದೇನೂ ಅಂಬಲ್ಲ. ಆದ್ರೆ ಒಳಗಂತೀವಿ, ಒಳಗೆ ಹೇಗೆ ನಾನೇ ದೇವರು ಅಂತ ಶಬ್ದ ಆಡಲ್ಲ, ಆದರೆ ಹೇಗಿರುತ್ತೆ ಅಂದ್ರೆ, ಇದು ಮಾಡಿದ್ಯಾರು ನಾನೇ, ಅದು ಮಾಡಿದ್ಯಾರು ನಾನೇ,
ಆ ನಾನೇ ಅನ್ನುವಾಗ ಸ್ವಲ್ಪ ಒಳಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ನೋಡಿದ್ರೆ ಏನ್ ಮಾಡಿದ್ರೆ ಹೇಳ್ತಾರೆ, ನಾನೇ ಅಂದಿಯಲ್ಲ ಇದರಲ್ಲಿ ನೀನೇನ ಮಾಡಿದ್ದು. ಹೌದ್ರಿ ನಾನೇ ಹೌದ್ ತಾನೆ, ಯಾರನ್ನ ಮುಟ್ಟಿ ಯಾರನ್ನ ಮಾಡಬೇಕಾಗತ್ತೆ, ನಾವೇನು ಮಾಡಿದ್ದು, ಇನ್ಯಾರಿದ್ದಾರೆ ನಾವೇ ಮಾಡಿದ್ವಿ, ಯಾರಿಲ್ಲ ಇಲ್ಲಿ ಅಲ್ಲ. ದೇವರು ದೇವರೆಲ್ರಿ ಎಲ್ಲೋ ಮೇಲೆ ಕೂತಿರ್ತಾನಾತ, ನಾವೇ ಇದೆಲ್ಲ ಮಾಡಿದ್ದು ಸಾಕು ಅಂದ್ರೆ ಅರ್ಥ ಏನು, ದೇವರಿಲ್ಲದೆ ನಾವಿದು ಮಾಡಬಲ್ಲವು ಅಷ್ಟು ವಾಕ್ಯ ಬರಲ್ಲ. ಸಿಂಪಲ್ ನಾ ಅಂತ ಬರುತ್ತಷ್ಟೇ, ನಾ ಮಾಡಿದೆ ನಾ ಮಾಡಿದೆ ಇಷ್ಟಂದುಕೊಂಡ್ರೆ ಸಾಕಂತೆ, ಇಟ್ ಇಸ್ ಈಕ್ವಲ್ ಟು ನಾನೇ ದೇವರು. ಅದು ಹೇಗೆ ಅದಕ್ಕಂದ್ರು ದೇವರಲ್ಲಿ ಶಕ್ತಿ ಇದೆ. ಏನು ಶಕ್ತಿ? ಸ್ವಾತಂತ್ರ್ಯ ಶಕ್ತಿ ಇದೆ. ದೇವರಲ್ಲಿರುವ ಸ್ವಾತಂತ್ರ್ಯ ಶಕ್ತಿ ಇನ್ನೆಲ್ಲೂ ಇಲ್ಲ. ದೇವರಲ್ಲಿ ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯ ಅಂದ್ರೆ ಏನು ಅಂದ್ರು, ಅದು ಗುಣ. ದೇವ ತನ್ನ ಅಪಾರ ಸ್ವಾತಂತ್ರ್ಯ ಗುಣವಂತ ಹರಿಕಥಾನುಸಾರ ಹೇಳ್ತಾರೆ. ದೇವರ ಗುಣ ಸ್ವಾತಂತ್ರ್ಯ. ಈಗ ನೋಡಿದಾಗ ದೇವರಿಂದ ದೇವರ ಗುಣ ಪ್ರತ್ಯೇಕ ಮಾಡಲಿಕ್ಕಾಗುತ್ತ? ಇಲ್ಲ. ಮೆಣಸಿನಕಾಯಿಯಿಂದ ಖಾರ ಪ್ರತ್ಯೇಕ ಮಾಡಲಿಕ್ಕಾಗುತ್ತ? ಆಗಲ್ಲ. ಹತ್ತಿಯಿಂದ ಬಿಳಿತನ ಪ್ರತ್ಯೇಕ ಮಾಡಲಿಕ್ಕಾಗುತ್ತ? ಆಗಲ್ಲ. ಹಾಗೆ ಒಬ್ಬ ವ್ಯಕ್ತಿಯಿಂದ ಅವರ ಗುಣಗಳನ್ನು ಸಪರೇಟ್ ಮಾಡಲಿಕ್ಕಾಗಲ್ಲ. ಹಾಗಾದರೆ ಸ್ವಾತಂತ್ರ್ಯ ಶಕ್ತಿ ದೇವರಲ್ಲೇ ಇದೆ, ಇನ್ನೆಲ್ಲೂ ಇಲ್ಲ ಅಂತ ಇಡೀ ವೇದ ಶಾಸ್ತ್ರ ಎಲ್ಲ ಹೇಳ್ತಾ ಇದೆ. ಅಂಥ ಕಾಲಕ್ಕೆ ಜೀವರಲ್ಲಿ ಸ್ವಾತಂತ್ರ್ಯ ಇಲ್ಲ. ಯಾವುದಾದ್ರೂ ಕೆಲಸ ಮಾಡಬೇಕಾದರೆ ದೇವರು ಮಾಡಿಸಿದರೆ ಮಾಡಬೇಕು, ಇಲ್ಲದಿದ್ದರೆ ಇಲ್ಲ. ಇದು ನಮ್ಮ ಸ್ಥಿತಿ. ಅಂಥ ಕಾಲಕ್ಕೆ ದೇವರನ್ನ ಮರೆತು ನಾ ಮಾಡಿದೆ ಅಂತ ನಾವು ಹೇಳಿಕೊಂಡ್ರೆ ನೋಡಿ, ಯಾರು ಮಾಡಿದ್ರು? ನಾನು ಮಾಡಿದೆ. ಆವಾಗ ಸ್ವಲ್ಪ ತಲೆಯಲ್ಲಿ ಹೊಕ್ಕು ನೋಡಿದರೆ ನಾ ಮಾಡಿದೆ ಅಂತ ಹೇಳಿದ್ದೆಲ್ಲಪ್ಪ, ದೇವರೇನಾದರೂ ಕೂತಿದ್ದಾರ ನಿನ್ನ ತಲೆಯಲ್ಲಿ? ದೇವರು ಮಾಡಿಸಿದ್ದಕ್ಕೆ ನಾನು ಅವೇನೂ ಇಲ್ಲ, ನಾನೇ ಮಾಡಿದೆ. ಅವಾಗಂದ್ರು ನೀನೇ ಮಾಡಬೇಕಾದ್ರೆ ನಿನ್ನಲ್ಲಿ ಏನಿರಬೇಕು? ಸ್ವಾತಂತ್ರ್ಯ ಇರಬೇಕು ತಾನೆ. ಸೊ ಇಷ್ಟು ಕೆಲಸ ಮಾಡಲಿಕ್ಕೆ ಸ್ವಾತಂತ್ರ್ಯ ನಿನ್ನಲ್ಲಿ ಇದೆ ಅಂತ ನೀನೇ ಒಪ್ಪಿದಾಗಾಯಿತು, ನಾ ಮಾಡಿದೆ. ಅಂದ್ರೆ ವಿತೌಟ್ ದೇವರು, ವಿತೌಟ್ ದೇವರು ಐ ಕ್ಯಾನ್ ಡೂ ದಿಸ್ ಅಷ್ಟೇ ಅಲ್ವಾ? ಅವಾಗಂದ್ರು ಹಾಗಾದ್ರೆ ಅಷ್ಟು ಸ್ವಾತಂತ್ರ್ಯ ನಿನ್ನಲ್ಲಿ ಇದೆ ಅಂತ ಒಪ್ಪಿದಾಗಾಯಿತು. ಆ ಸ್ವಾತಂತ್ರ್ಯ ನಿನ್ನಲ್ಲಿ ಇದೆ ಅಂದ್ರೆ ಅದು ಹೇಗಿರಬೇಕು? ಗುಣವಾಗಿರಬೇಕು. ನಿಮ್ಮಲ್ಲಿರುವ ಗುಣಕ್ಕೂ ನಿಮಗೂ ಭೇದ ಇದೆಯಾ? ಭೇದ ಇಲ್ಲ, ನೀವೇ ನಿಮ್ಮ ಗುಣ. ಮೆಣಸಿನಕಾಯಿಯೇ ಅದರ ಗುಣ ಖಾರ. ಮೆಣಸಿನಕಾಯಿಯಿಂದ ಗುಣ ಅದರ ಖಾರ ಬೇರೆನಾ ಒಂದೇನಾ? ಮೆಣಸಿನಕಾಯಿ ಬೇರೆ ಅಲ್ಲ, ಖಾರ ಬೇರೆ ಅಲ್ಲ, ವ್ಯವಹಾರ ಬೇರೆ ಅಷ್ಟೇ, ಒಂದೇನೆ ಅದು. ಹಾಗೆ ದೇವರ ಸ್ವಾತಂತ್ರ್ಯ ಅಂದ್ರು ದೇವರು ಅಂದ್ರು ಒಂದೇ. ಈಗ ಇಲ್ಲಿಗೆ ಬಂದ್ರೆ ನಾ ಮಾಡಿದೆ ಅಂತಂದಾಗ ನಮ್ಮಲ್ಲಿ ಇಲ್ಲದ ಸ್ವಾತಂತ್ರ್ಯ ಹೇಳಿಕೊಂಡರೆ ಆ ಸ್ವಾತಂತ್ರ್ಯಕ್ಕೂ ನಮಗೂ ಈಸ್ ಈಕ್ವಲ್ ಹೌದಾನೆ? ನಾವೇ ಆ ಸ್ವಾತಂತ್ರ್ಯ. ಅವಾಗ ಒಂದು ಸಣ್ಣ ಈಕ್ವೇಶನ್ ಹಾಕೊಂಡ್ರೆ ದೇವರು ಈಸ್ ಈಕ್ವಲ್ ಟು ಸ್ವಾತಂತ್ರ್ಯ, ನಾವು ಈಸ್ ಈಕ್ವಲ್ ಟು ಸ್ವಾತಂತ್ರ್ಯ. ಎಲ್ಲಿಗೋ ಹೋಗುತ್ತೆ ಈಕ್ವೇಶನ್? ಎ ಈಸ್ ಈಕ್ವಲ್ ಟು ಬಿ, ಬಿ ಈಸ್ ಈಕ್ವಲ್ ಟು ಸಿ, ಸೊ ಆಟೋಮೆಟಿಕಲಿ ಎ ಈಸ್ ಈಕ್ವಲ್ ಟು ಸಿ. ಹೌದು ತಾನೆ? ಅಷ್ಟೇನಾ ಮ್ಯಾಥಮೆಟಿಕ್ಸ್? ಎ ಈಸ್ ಈಕ್ವಲ್ ಟು ಬಿ, ಬಿ ಈಸ್ ಈಕ್ವಲ್ ಟು ಸಿ, ದೆನ್ ಎ ಶುಡ್ ಬಿ ಈಕ್ವಲ್ ಟು ಸಿ. ಹೌದು ತಾನೆ? ಹಾಗಾದರೆ ದೇವರು ಈಸ್ ಈಕ್ವಲ್ ಟು ಸ್ವಾತಂತ್ರ್ಯ, ಸ್ವಾತಂತ್ರ್ಯ ಈಸ್ ಈಕ್ವಲ್ ಟು ಜೀವ, ದೆನ್ ದೇವರು ಈಸ್ ಈಕ್ವಲ್ ಟು ಜೀವ. ಒಟ್ಟಾರೆ ಏನಾಯ್ತು? ಏನಾದರೂ ಕೆಲಸ ಮಾಡಿದಾಗ, ಏನಾದರೂ ಮಾಡಿದಾಗ ನಾ ಮಾಡಿದೆ ಅಂದ್ರೆ ನಾನೇ ದೇವರು ಅಂತ ಹೇಳಿದಾಗ ಆಯ್ತಲ್ಲ. ಆದ್ರೆ ನಾವು ಯಾರಾದರೂ ನಾನೇ ದೇವರು ಅಂತ ಹೇಳ್ತಾ ಇದೀವಾ? ಇಲ್ಲ. ಆದ್ರೆ ಹೇಳಲ್ವಾ? ಹೇಳ್ತಾ ಇದ್ದೀವಿ. ಅಂದ್ರೆ ಇಂಡೈರೆಕ್ಟ್ಲಿ
ಪರ್ಪಸ್ಫುಲ್ಲಿ ಚೆನ್ನಾಗಿ ಹೇಳ್ತಾ ಇದ್ವಿ. ಹೇಳೋದೇನೋ ದ್ವೈತ, ಮಾಡೋದೇನೋ ಅದ್ವೈತ ಅಂತ ಅರ್ಥ ಹೇಳ್ತಿದ್ವಿ. ನಾನೇ ದೇವರು ಅಂತ ಅದನ್ನು ಹೇಳ್ತಾರೆ. ಈ ಪುರಾಣದಲ್ಲಿ ನಾನೇ ದೇವರು ಅಂದವರ ಪಾಡೇನು ಅಂತ ಒಂದು ನೋಡಿದರೆ, ಹಿರಣ್ಯಕಶಿಪು ಬಂದ, ಅವನ ತಲೆಯಲ್ಲಿ ಇದೇ ಇತ್ತು, ನಾನೇ ದೇವರು ಅಂತ. ನಾನೇ ದೇವರು ಅಂದದ್ದಕ್ಕೆ ಅವನಿಗೆ ಭಯ ಶುರುವಾಯಿತು. ನನಗೆ ಸಾವು ಬಂದ್ರೆ ದೇವರಿಗೆ ಸಾವಿನ ಚಿಂತೆ, ಅವನೇ ದೇವರು ಅವನಿಗೆ ಸಾವಿನ ಚಿಂತೆ, ಸಾವು ಕಳ್ಕೊಳ್ಳಿಕ್ಕೆ ಪ್ರಯತ್ನ. ಎಷ್ಟು ಪ್ರಯತ್ನ, ಹೊರಗು ಬೇಡ, ಒಳಗು ಬೇಡ, ಮೇಲು ಬೇಡ, ಕಳಗು ಬೇಡ, ಕೊನೆಗೆ ಸತ್ತದ್ದೇ ಆಯಿತು. ಅವನಿಗೇನು ಬಂತು, ಇಡೀ ಜೀವನ ಭಯ. ಕಂಸ ನಾನೇ ದೇವರು ಅಂದ, ಅವನಿಗೇನು ಬಂತು, ಭಯ. ಸಾವು ಪರ್ಯಂತ ಭಯಪಟ್ಟು ಭಯಪಟ್ಟು ಸಾವು. ಅದು ಹೇಳ್ತಾರೆ, ಭಯ ಬರಬೇಕಾ, ಎರಡು ನಾನೇ ದೇವರು ಅಂತಿದ್ರೆ ಸಾಕು. ಅಲ್ಲಿ ಹೇಳ್ತಾರೆ ನಾನೇ ದೇವರು ಅಂದ್ರೆ ಪ್ರತಿಯೊಂದು ಕರ್ಮ ಭಗವಂತ ನಮ್ಮಿಂದ ಮಾಡಿಸುವಾಗ ಅದನ್ನ ಮರೆತು ನಾನೇ ಮಾಡುತ್ತಾ ಇದ್ದೇನೆ ಎಂಬ ಭಾವನೆ ಬಂದ್ರೆ ಸಾಕು, ನಾನೇ ದೇವರು ಎಂಬ ಉಪಾಸನೆಗದು ಹೊರಡುತ್ತೆ. ಸಾಕ್ಷಾತ್ ನಹಂ ಬ್ರಹ್ಮಾಸ್ಮಿ ಎಂಬ ಉಪಾಸನೆಯೇ. ಹಾಗಾದ್ರೆ ಏನಾಯ್ತು, ಇವಾಗ ಒಂದು ಆಚಮನ ಮಾಡಿದ್ರು, ಒಂದು ಸ್ನಾನ ಮಾಡಿದ್ರು, ಮಾಡಿದ್ಮೇಲೆ ನಾ ಮಾಡಿದೆ ನಾ ಮಾಡಿದೆ ಅಂತ ಪ್ರತಿಯೊಂದಕ್ಕೂ ಒಗ್ಗರಣೆ ಕೊಡ್ತಾ ಕೊಡ್ತಾ ಹೋಗಿಬಿಟ್ರೆ ಏನಾಯ್ತು, ಸ್ನಾನ ಮಾಡಿದ್ದಾಯ್ತು ಭಕ್ತಿಯಿಂದ, ಅಹಂ ಬ್ರಹ್ಮಾಸ್ಮಿ ಆಯಿತು ಅಂದದ್ದಾಯಿತು. ಅವಾಗ ಮೇಲಿಂದ ಕೇಳುತ್ತಾರೆ, ಸ್ನಾನ ಮಾಡಿದ್ದಕ್ಕೆ ಫಲ ಕೊಡಬೇಕು, ಕೊನೆಗೆ ಒಗ್ಗರಣೆ ಕೊಟ್ಟದ್ದಕ್ಕೆ ಫಲ ಕೊಡಬೇಕು ಅಂದ್ರು. ಕೊನೆಗೆ ಒಗ್ಗರಣೆ ನಾನೇ ಮಾಡಿದೆ ಅಂತ ಹೇಳಿದ್ದೆಲ್ಲ ಅಹಂ ಬ್ರಹ್ಮಾಸ್ಮಿ, ಅದಕ್ಕೇನಾಯ್ತು, ಸ್ನಾನ ಮಾಡಿದ್ದಕ್ಕೆ ಮೋಕ್ಷಕ್ಕೆ ಹೋಗ್ಬೇಕಾಗಿತ್ತು, ಆ ಕೊನೆಗೆ ನಾ ಮಾಡಿದೆ ಅಂತ ಹೇಳಿದಕ್ಕೆ ರಿವರ್ಸ್ ಆಗಿ ಹೋಗ್ಬೇಕಾಗಿ ಬರ್ತಾ ಇದೆ. ಆದ್ದರಿಂದ ಇದು ನನ್ನ ಮಾತಲ್ಲ, ಅರಣ್ಯಕಾಚಾರ್ಯರ ಮಾತು. ನಾವು ಮಾಡುವ ಪ್ರತಿಯೊಂದು ಸಾಧನೆ, ಸ್ನಾನ, ಜಪ, ವ್ಯಾಖ್ಯಾನ, ಅರ್ಚನ, ಧ್ಯಾನ, ಏನೇನು ಮಾಡುತ್ತೇವೆ ತತ್ಸರ್ವಮಪಿ, ಎಲ್ಲವೂ ಕೂಡ ನಾನು ನಾನು ಅಂತ ಬರೋದರಿಂದ ಅಸಂಖ್ಯಾತ ಜನ್ಮಗಳು ಬರಲಿಕ್ಕೆ ಕಾರಣ ಆಗುತ್ತೆ. ಆ ಕರ್ಮಗಳು ಮಾಡಿದರೆ ಏನಾಗಬೇಕು, ಜನ್ಮಗಳು ಕತ್ತರಿಸಿ ಹೋಗಬೇಕು. ಸ್ನಾನ, ಅದ ಮೇಲೆ ಪೂಜಾ, ವಿಶ್ವದೇವ, ಹರಿಹರಣ ಇವು ಮಾಡುತ್ತಾ ಇದ್ರೆ ಬರೋ ಜನ್ಮಗಳೆಲ್ಲ ಕತ್ತರಿಸಿ ಹೋಗಬೇಕು. ಇವಾಗ ಏನಾಗ್ತಾ ಇದೆ, ಎಲ್ಲಾ ಕರ್ಮಗಳು ಮಾಡಿ ನಾ 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 ಅಂತ ಕೊನೆಗೆ ಎಲ್ಲ ಆ ಮಾಡುವಾಗಲೇ ನಾ ಮಾಡಿದ ಮೇಲೂ ನಾ ಮಾಡಲಿಕ್ಕೆ ಮೊದಲು ನಾ ನಾನೇ 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 ಅಂತ ಹೇಳೋದ್ರಿಂದ ಪ್ರತಿಯೊಂದು ಕರ್ಮ ಮೋಕ್ಷಕ್ಕೆ ಕರ್ಕೊಂಡು ಹೋಗದೆ ರಿವರ್ಸ್ ಆಗಿ ತಮಸ್ಸಿಗೆ ಕರ್ಕೊಂಡು ಹೋಗುತ್ತೆ. ಇಷ್ಟು ಕೂತಿದೆ. ಆದ್ದರಿಂದ ಭಯಂ ದ್ವಿತೀಯ ಅಭಿನಿವೇಶತಃ ಸ್ಯಾತ್. ನಾಂತ ಅಹಂಕಾರ ಯಾರಿಗೆ ಬರುತ್ತೆ ಅಂದ್ರೆ ಭಗವಂತನ ಮರೆತು ನಾ ಮಾಡಬಲ್ಲೆ ನಾ ಮಾಡಬಲ್ಲೆ ಅಂತ ಬರುತ್ತೆ, ಅವರಿಗೆ ಭಯ ಅನ್ನೋದು ಕಟ್ಟಿಟ್ಟ ಬುದ್ಧಿ. ಅವಾಗಂದ್ರು ಭಯ ಬರಬೇಕಾದ್ರೆ ದೇವ ನಾನೇ ಮಾಡುತ್ತೇನೆ ಅಂತ ಬಂದ್ರೆ, ನಂದೇ ನಾನೇ ನಾನೇ ಅಂತ ಬಂದ್ರೆ ಅವಾಗ ಭಯ ಬರುತ್ತೆ ಅಂದ್ರು. ಆ ನಾನೇ ಎಂಬುದು ಯಾಕೆ ಬರುತ್ತೆ ಅಂದ್ರು, ಈಶಾತ್ ಅಪೇತಸ್ಯ, ದೇವರಿಂದ ದೂರಾದವನಿಗೆ ಬರುತ್ತೆ. ಯಾರಿಗೆ ದೇವರ ನೆನಪಿರುತ್ತೋ, ದೇವರೇ ನನ್ನಿಂದ ಮಾಡಿಸ್ತಾ ಇದ್ದಾನೆ ಎಂಬ ನೆನಪಿರುತ್ತೋ ಅವರೆಂದೂ ಕೂಡ ಕಾರ್ಯ ಮಾಡಿದಾಗ ನಾ ಮಾಡಿದೆ ಅಂತ ಹೇಳಲ್ಲ. ಹೇಳೋದು ಬಂದ್ರು ಅವ ಮಾಡಿಸಿದ ಅದಕ್ಕೆ ನಾ ಮಾಡಿದೆ ಅಂತ ಸ್ಪಷ್ಟ ಹೇಳುತ್ತಾರೆ, ಅಟ್ಟೆ ಹೊರತು ಮುಚ್ಚಿಟ್ಟು ನಾ ಮಾಡಿದೆ ಅಂತೆಂದು ಹೇಳಲ್ಲ. ಅದಕ್ಕೆ ಹೇಳುತ್ತಾರೆ, ಈಶಾತ್ ಅಪೇತಸ್ಯ ವಿಪರ್ಯಯ ಅಸ್ಮೃತಿ. ಹೇಳುತ್ತಾರೆ ದೇವರನ್ನು ಮರೆತಂಥವನಿಗೆ ಎಲ್ಲಾ ಕಾರ್ಯದಲ್ಲೂ ಭಗವಂತನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಕಳಕೊಂಡವನಿಗೆ ಏನಾಗುತ್ತೆ, ಅಸ್ಮೃತಿ, ದೇವರ ನೆನಪೇ ಹೋಗಿಬಿಡ್ತಾ ಬರುತ್ತೆ. ಸಾಮಾನ್ಯ ನೋಡಿ,
ದೇವರಿಂದ ದೂರಾದವರು. ದೇವರು ಅಂದ್ರೆ ಯಾರು? ನಮ್ಮನ್ನ ನಡೆಸುವ ಶಕ್ತಿ. ದೇವರು ನಮ್ಮನ್ನ ನಡೆಸ್ತಾ ಇದ್ದಾನೆ ಎಂಬ ಎಚ್ಚರ ಕಳಕೊಂಡವರು. ಆ ಎಚ್ಚರವೇ ಬಾರದವರು ಹೇಗಿರ್ತಾರೆ? ಸಾಮಾನ್ಯ ಜನರು ಏನು ಮುಟ್ಟಿ ನೋಡಿದ್ರೆ ಯಾರಿಗೆ ಮಾಡಿ, ನಾವೇ ಮಾಡಿದ್ದು, ಇನ್ಯಾರು ಮಾಡುತ್ತಾರೆ? ಕೊನೆಗೆ ಬಂದರು, ಅಯ್ಯೋ ಇದು ಯಾರೂ ಗೊತ್ತಿಲ್ಲದವರು ಮಾತ್ರ ಹೀಗೆ ಮಾತಾಡೋದು, ಚೆನ್ನಾಗಿ ತಿಳ್ಕೊಂಡ್ರೆ ಹೀಗೆ ಮಾತಾಡಲ್ಲ ಅಂದ್ರೆ ತಿಳ್ಕೊಂಡವರು ಹೀಗೆ ಮಾತಾಡುತ್ತಾರೆ, ತಿಳ್ಕೊಂಡವರು ಹೀಗೆ ಮಾತಾಡುತ್ತಾರೆ. ಪ್ರವಚನ ಕಾಲಕ್ಕೆ ಮಾತಾಡಲ್ಲ, ಪ್ರವಚನ ಹೇಳೋ ಕಾಲಕ್ಕೆ ಮಾತಾಡಲ್ಲ, ಪ್ರವಚನ ಕೇಳೋ ಕಾಲಕ್ಕೂ ನೀವು ಮಾತಾಡಲ್ಲ. ಮುಗಿದ ಮೇಲೆ, ಹೊರಕ್ಕೆ ಹೋದ ಮೇಲೆ ಪ್ರವಚನ ನಾವು ಬಿಟ್ಟು ಬಿಡುತ್ತೇವೆ, ನೀವು ಕೇಳಿ ಬಿಟ್ಟು ಬಿಡುತ್ತೀರಿ. ನಾವು ಹೇಳಿ ಬಿಡುತ್ತೀವಿ, ನೀವು ಕೇಳಿ ಬಿಡುತ್ತೀರಿ. ಅನುಷ್ಠಾನಕ್ಕೆ ಯಾರೂ ಇಡದೆ ಹೋದ್ರೆ ಹೊರಕ್ಕೆ ಹೋದ ಕೂಡ ಏನಾಗುತ್ತೆ? ಇಬ್ಬರು ಕೂಡ ಏನು, ಆಚಾರ್ಯ ನೀವೇ ಪ್ರವಚನ ಮಾಡಿದ್ರಿ. ಹೌದ್ರಿ, ನಾನೇ ಮಾಡಿದೆ. ನೀವು ಪ್ರವಚನ ಕೇಳಿದ್ರಿ, ಅಯ್ಯೋ ನಾನು ಎಷ್ಟು ಕೇಳಿದ್ನೋ. ಶುರುವಾಗುತ್ತೆ. ಒಬ್ಬ ಸ್ವಾಮಿ ಇದ್ದಾನೆ, ಅವನ ಅನುಗ್ರಹದಿಂದ ನೀವು ಹೇಳ್ತೀರಿ, ನಾವು ಕೇಳ್ತೀವಿ ಎಂಬ ಎಚ್ಚರ ಪ್ರಾಕ್ಟಿಕಲ್ ಆಗಿ ತಲೆಯಲ್ಲಿ ಉಳಿಯಲ್ಲ. ಗೊತ್ತಿದ್ರೂ ಉಳಿಯಲ್ಲ, ಗೊತ್ತಿಲ್ಲದಿದ್ರೂ ಉಳಿಯಲ್ಲ. ಮತ್ತೇನು ಮಾಡಬೇಕು? ಉಳಿಯಬೇಕಾದರೆ ಹಾಗೆ ಉಳಿದವರ ಆಶೀರ್ವಾದ ಬೇಕು. ಯಾರ ತಲೆಯಲ್ಲಿ ಸದಾ ಭಗವಂತನೇ ಮಾಡಿಸ್ತಾ ಇದ್ದಾನೆ, ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಯಾವಾಗ್ಲೂ ಬರ್ತಾ ಉಳಿದಿರುತ್ತೋ ಅಂಥವರು ನಮಗೆ ಆಶೀರ್ವಾದ ಮಾಡಿ ನಿನಗೂ ಉಳಿಯಲಿ ಅಂದರೆ ಆವಾಗ ನಮಗೆ ಉಳಿಯುತ್ತೆ. ಆವಾಗ ನಮಗೆ ಮತ್ತೊಂದು ಪ್ರಶ್ನೆ, ಯಾರವರು? ಯಾವಾಗಲೂ ದೇವರೇ ನಮ್ಮಿಂದೆಲ್ಲ ಮಾಡಿಸ್ತಾರೆ, ನಾವಾಗಿ ಏನೂ ಮಾಡಲಿಕ್ಕಾಗಲ್ಲ ಎಂಬ ಆ ಅನುಸಂಧಾನ ಉಸಿರದಂತೆ, ಉಸಿರಾಟದಂತೆ ಸದಾ ಚಿಂತನೆ ಮಾಡಿದವರು ಎಲ್ಲಾದರೂ ಇದ್ದಾರಾ ಅಂದ್ರೆ ಕೂತಿದ್ದಾರೆ ಒಳಗೆ. ಯಾರು? ರಾಘವೇಂದ್ರ ಸ್ವಾಮಿಗಳು. ಅವರು ಸುತ್ತ ತಿರುಗಾಡುವಾಗ ಅವರು ನೋಡುತ್ತಾರೆ, ಈ ಬಂದವರಲ್ಲಿ ಯಾವೊಬ್ಬರಾದರೂ ಕೇಳುತ್ತಾರೇನೋ. ಏನಂತ? ದೇವರೇ ಎಲ್ಲ ಕಾರ್ಯ ಮಾಡಿ ಮಾಡಿಸ್ತಾರೆ, ಇದು ಸದಾ ನಿಮ್ಮ ಚಿಂತನೆ ಮಾಡ್ತಾ ಇರ್ತೀರಿ, ನನಗೂ ಒಂಚೂರು ಆ ಚಿಂತನೆ ಕೊಡಿ ಅಂತ ರಾಯರನ್ನ ಕೇಳುವ ವ್ಯಕ್ತಿ ಒಬ್ಬರಾದರೂ ಬರ್ತಾರಾ ಅಂತ ರಾಯರು ಸಾವಿರ ಕಣ್ಣಿಂದ ನೋಡುತ್ತಾರಂತೆ. ಬಂದವರೆಲ್ಲ ಪ್ರಮೋಷನ್ ಕೊಡ್ರಿ, ದುಡ್ಡು ಕೊಡ್ರಿ, ಮೊಮ್ಮಕ್ಕಳು ಕೊಡ್ರಿ, ಸೀಟು ಕೊಡ್ರಿ, ರೋಗ ಕಳೀರಿ, ನಾನು ಐದೇ ಲಿಸ್ಟ್ ಬರುತ್ತೆ. ಒಂದು ವ್ಯಕ್ತಿ ಆದರೂ ಸ್ವಾಮಿ ದೇವರ ನೆನಪು ಕೊಡಿ, ಅದು ನಿಮಗಿದೆ, ನೀವು ಕೊಟ್ಟರೇನೆ ಬರುತ್ತಂತೆ ಅಂತ ನಾವು ಹೋದರೆ ಖುಷಿ ಪಡೋ ವ್ಯಕ್ತಿ ರಾಯರು. ಅದಕ್ಕಾಗಿ ಬಂದಿದ್ದಾರೆ ರಾಯರು. ನಮ್ಮ ಕಣ್ಣ ಹಿಟ್ಲಿಸ್ಟ್ ಎಲ್ಲ ಕೊಡ್ಲಿಕ್ಕೆ ಬರಲಿಲ್ಲ ಅವರು. ಅವ್ರು ಯಾಕೆ ಕೊನೆಗಾದರೂ ಇದು ಕೇಳುತ್ತಾರೇನೋ ಅಂತ ಮಕ್ಕಳಿಗೆ ಬಾಯಿಗೆ ಬೆಲ್ಲ ಇಟ್ಟಾಗ ಬಾಯಿ ತೆಗೆದರೆ ಔಷಧವೂ ಹಾಕ್ತಾರೆ. ಹಾಗೆ ರಾಯರು ನಾವು ಕೇಳುವ ಲಿಸ್ಟ್ ಎಲ್ಲ ಕೊಡ್ತಾ ಕೊಡ್ತಾ ಕೊನೆಗೆ ಇದೂ ಕೊಡಬೇಕು. ನಾವು ಬಹಳ ಬುದ್ಧಿವಂತರು, ಕೊಟ್ಟದ್ದು ಮಾತ್ರ ತಗೊಂಡು ಕೊನೆಗೆ ಬೇಡವೇ ಬೇಡ ಅಂತ ಹೋಗ್ತಾ ಇದ್ದೀರಿ. ಅದಕ್ಕಂದ್ರು ಯನ್ಮಾಯ ಸರಿ, ದೇವರ ಮರವು ಬರ್ತಾ ಇದೆ. ಗೊತ್ತಿದ್ರೂ ಮರವು ಬರ್ತಾ ಇದೆ, ಗೊತ್ತಿಲ್ಲದಿದ್ರೂ ಮರವು ಬರ್ತಾ ಇದೆ. ಆ ಮರುವಿನಿಂದ ನಾನು ಅಹಂಕಾರ ಬರ್ತಾ ಇದೆ, ಅದರಿಂದಾಗಿಯೇ ಸಂಸಾರದಲ್ಲಿ ನಾನಾ ಭಯ ಬರ್ತಾ ಇದೆ. ಸರಿ, ಹಾಗಾದರೆ ಭಯ ಹೋಗಬೇಕಾದರೆ ನಾನು ಅಹಂಕಾರ ಹೋಗಬೇಕು. ಅಹಂಕಾರ ಹೋಗಬೇಕಾದರೆ ಏನು ಹೋಗಬೇಕು? ದೇವರನ್ನ ಮರೆಯೋದು ಹೋಗಬೇಕು, ದೇವರ ನೆನಪಿರಬೇಕು. ಎಂತ ದೇವರ ನೆನಪು? ಇವ ಸ್ವತಂತ್ರ, ನಾನು ಅಸ್ವತಂತ್ರ ಎಂಬ ನೆನಪು ಸದಾ ಇರಬೇಕು. ಅವಾಗಂದ್ರು ನಮಗ ನೆನಪು ಕೊಡೋದು ಯಾರು, ತೆಗೆಯೋದು ಯಾರು? ಒಳಗೊಬ್ಬ ಕೂತಿದ್ದಾನೆ, ಯಾವನಾದರೆ ಎಲ್ಲಿ ಎಲ್ಲರಿಂದ ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾನೋ ಅವನೇ ನಮಗೆ ಈ ಜ್ಞಾನ ಕೊಡೋದು, ತೆಗೆಯೋದು ಅವನೇ. ಅವನ ಮತ್ತು ಕೇಳಿದ್ರು, ಯಾಕೆ ತೆಗೀತಿ ಇದನ್ನ ನಮ್ಮಿಂದ? ನಿಮ್ಗೇನ್ ಬರುತ್ತೆ ನಮ್ಮಿಂದ ತೆಗೆದ್ರೆ?
ಅವ ದೇವ ಅಂದ, ನಾನೇನು ಸುಮ್ಮನೆ ತೆಗಿತಾ ಇಲ್ಲ, ನಿಮ್ದೇ ಕರ್ಮ ಕೂತಿದೆ, ನಿಮ್ದೇ ಹಿಂದಿನ ಪ್ರಾರಬ್ಧ ಕರ್ಮ ಕೂತಿದೆ, ಅದಕ್ಕೆ ನಾನು ತೆಗೆದು ಬಿಟ್ಟೆ. ನಿಮಗೆ ಈ ಜ್ಞಾನ ಬಾರದೇನೆ ಮಾಡ್ತಾ ಇದ್ದೀರಿ. ನಿಮ್ಮ ಕರ್ಮ ಜಾಸ್ತಿ ಇದ್ರೆ ನೀವು ಪ್ರವಚನಕ್ಕೆ ಬಾರದಂತ ಆಗಿಬಿಡುತ್ತೆ, ಪಾಠಕ್ಕೆ ಬಾರದಂತ ಆಗಿಬಿಡುತ್ತೆ. ಜೀವನದಲ್ಲಿ ಈ ಸಬ್ಜೆಕ್ಟೇ ಟಚ್ ಆಗಲ್ಲ. ಎಷ್ಟವರೆಗೆ? ವೈಕುಂಠ ಆಗುವವರೆಗೂ ಟಚ್ ಆಗಲ್ಲ, ಆದಮೇಲೆ ಮತ್ತು ಟಚ್ಚೇ ಆಗೋದಿಲ್ಲ. ಅವು ತಾನೆ ವೈಕುಂಠಕ್ಕಂತೂ ಹೋಗಲ್ಲ. ಇಲ್ಲಿದ್ದವರು ವೈಕುಂಠ ಅಂತ ಮಾಡುತ್ತಾರೆ, ಅದು ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಹೋಗ್ತಾನೆ ಇಡೀ ಜೀವನ ದೇವರ ಸ್ಮರಣೆ ಮಾಡದೆ ಸತ್ತರೆ ಅವ ವೈಕುಂಠಕ್ಕೆ ಯಾಕೆ ಹೋಗ್ತಾನೆ? ಹೋಗೋದಿಲ್ಲಲ್ವ, ಅದು ಆಭಾಸ ಅಷ್ಟೇ, ವೈಕುಂಠ ಅಂತ ಮಾಡ್ತಾರಷ್ಟೇ. ಸರಿ, ಹಾಗಾದ್ರೆ ಏನ್ ಬೇಕು ಇವಾಗ? ನಮಗೆ ದೇವರು ಮರವು ಕೊಡ್ತಾ ಇದ್ದಾರೆ. ಆ ಮರವು ಯಾಕೆ ಬರ್ತಾ ಇದೆ? ಯನ್ಮಾಯ, ನಮ್ಮ ಕರ್ಮಾನುಸಾರವಾದ ದೇವರ ಇಚ್ಛಾ. ಆದ್ದರಿಂದ ಇವಾಗ ಕೊನೆಗೆ ಕನ್ಕ್ಲೂಷನ್ ಏನು ಅಂದರೆ, ನಮಗೆ ಈ ದೇವರ ವಿಸ್ಮರಣೆ ಹೋಗಬೇಕು. ಸದಾ ದೇವರ ನೆನಪು ಬರಬೇಕು. ಹೇಗ್ ಬರಬೇಕು? ಇವನೇ ಸ್ವತಂತ್ರ, ಇವನೇ ಮಾಡಿಸ್ತಾನೆ, ನಾನೇನು ಸ್ವಂತಿಕೆಯಿಂದ ನಾನು ಮಾಡಲಾರೆ, ಅವ ಮಾಡಿಸಿದ್ರೆ ಮಾಡುತ್ತೇನೆ. ಈ ನೆನಪು ಬೆಳಿಗ್ಗೆನಿಂದ ರಾತ್ರಿ ಪರ್ಯಂತ ಉಸಿರಾಡುವಷ್ಟು ಕಾಲ ಬರ್ತಾನೇ ಇರಬೇಕು. ವಿತೌಟ್ ಎನಿ ಇಂಟರಪ್ಷನ್, ವಿತೌಟ್ ಎನಿ ಫೋರ್ಸ್, ನ್ಯಾಚುರಲ್ಲಿ ಬರ್ತಾ ಇರಬೇಕು. ಹಾಗ ಬರಬೇಕಾದ್ರೆ ಏನ್ ಮಾಡಬೇಕು ಅಂತ ಹೇಳ್ತಾರೆ, ಬುಧಃ ಆಭಜೇತ್ ತಂ ಭಕ್ತ ಏಕಯ ಈಶಂ ಗುರುದೇವತಾತ್ಮ. ಆ ಭಗವಂತನನ್ನೇ ಯಾವನಾದರೆ ನಮಗೆ ಮೋಹವನ್ನು ಕೊಟ್ಟು, ನಮ್ಮ ಕರ್ಮಾನುಸಾರವೇ ಮೋಹವನ್ನು ಕೊಟ್ಟು ತನ್ನನ್ನು ಮರೆಯುವಂತೆ ಮಾಡಿದ್ದಾನೋ ಅವನ ಪಾದವನ್ನೇ ನಾವು ಹಿಡಿದು ಚಿಂತನೆ ಮಾಡಿದರೆ ಇದು ಹೋಗುತ್ತೆ. ಹುಚ್ಚು ಬಿಟ್ರೆ ಮದುವೆ ಆಗುತ್ತೆ, ಮದುವೆ ಆದರೆ ಹುಚ್ಚು ಬಿಡುತ್ತೆ ಅಂದಾಗಾಯಿತು. ದೇವರನ್ನು ಮರೆತಿದ್ದೀವಯ್ಯ ಮಹಾರಾಯ, ಮರು ಹೋಗ್ಲಿಕ್ಕೆ ಏನ್ ಮಾಡಬೇಕು ಅಂದ್ರೆ ದೇವರನ್ನ ನೆನೆಯಬೇಕು ಅಂದ್ರು. ಆ ನೆನಪೇ ಇದ್ರೆ ಈ ದುಃಖ ಯಾಕೆ? ದೇವರ ನೆನಪೇ ಇದ್ದಿದ್ರೆ ಈ ದುಃಖ ನಮಗೆ ಯಾಕಾಗುತ್ತೆ? ಆಗಲ್ಲ. ಮತ್ತೇನು ಮಾಡಬೇಕು ಅಂದರೆ, ಇಷ್ಟು ನೆನಪಿನಲ್ಲಿ ತುಂಬಾ ರೀತಿ ಇದೆ. ಈಗ ದೇವರ ವಿಸ್ಮರಣೆ ಬರ್ತಾ ಇದೆ. ವಿಸ್ಮರಣೆ ಬಂದಾಗ ದೇವರ ನೆನಪು ಬರಬೇಕು. ಇಲ್ಲೇನು ಹೇಳಿದ್ರು, ದೇವರ ನೆನಪು ನಮಗಿದ್ರೆ ನಾವು ವಿಸ್ಮರಣೆ ಆಗ್ಬರುತ್ತೆ ನಮಗೆ. ಅವಾಗಂದ್ರೆ ವಿಸ್ಮರಣೆ ಇದ್ದಾಗ ದೇವ ನಮಗೆ ದೊಡ್ಡವರ ಮೂಲಕ ಹೀಗೆ ತಿಳಿಸಿಕೊಡುತ್ತಾನೆ. ಏನಂತ? ನಿಮಗೆ ವಿಸ್ಮರಣೆ ಬಂದಿದೆ, ನಿಮ್ಮ ವಿಸ್ಮರಣೆಗೆ ಕಾರಣ ಭಗವಂತ, ಅವನನ್ನ ನೆನೆಯಿರಿ ಅಂತ ಆ ಕಾಲಕ್ಕೆ ಚೂರು ತಿಳಿಸಿ ತಲೆಯಲ್ಲಿ ಹೋಗುವಂತೆ ಮಾಡಿ ಸ್ವಲ್ಪ ನೆನೆಯುವಂತೆ ಮಾಡುತ್ತಾನೆ. ಆ ನೆನದದ್ದಕ್ಕೆ ಚೂರು ಪಾಪ ಕಟ್ ಮಾಡುತ್ತಾನೆ, ಮತ್ತೂ ಚೂರು ನೆನೆಯುವಂತೆ ಮಾಡುತ್ತಾನೆ. ಹಾಗೆ 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 ನಮಗೆ ದೇವರ ನೆನಪು ಜಾಸ್ತಿ 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 ಆಗ್ತಾ ಬರುತ್ತೆ. ಅಂತ ಭಗವಂತನನ್ನು ನಾವು ಚಿಂತನೆ ಮಾಡಿದರೆ ಆಗುತ್ತೆ ಅಂದ್ರು. ಅವಾಗಂದ್ರು ಅಂಥ ಭಗವಂತನ ಚಿಂತನೆ ನಮಗೆ ಸತತ ಬರಬೇಕಾದರೆ, ಸತತ ಬರಬೇಕಾದರೆ ಕೊಡೋದು ಯಾರು? ದೇವರೇ ತಾನೇ. ಅವಾಗಂದ್ರು ದೇವರು ನಮಗೆ ಸಾಕ್ಷಾತ್ತಾಗಿ ತಾನೇ ಬಂದು ತಗೋ ಈ ಜ್ಞಾನ ಅಂತ ಕೊಡಲ್ಲಂತೆ. ಹೇ ಕೊಡ್ತಾನಾತ? ಗುರು ದೇವತಾ ಆತ್ಮ, ಗುರುಗಳಲ್ಲಿ ದೇವತೆಗಳಲ್ಲಿ ತಾನೇ ಇದ್ದುಕೊಂಡು ಬಂದು ಕೊಡತಾನಂತೆ. ಅದಕ್ಕೆ ಗುರು ರೂಪಿ ಹರಿಸಾಕ್ಷಾತ್, ಗುರುಗಳಲ್ಲಿ ಭಗವಂತ ನಿಂತು ನಮಗೆ ಜ್ಞಾನವನ್ನ ಚೆನ್ನಾಗಿ ಕೊಡತಾನಂತೆ. ಅದಕ್ಕೆ ನಾವೇನು ಮಾಡಬೇಕು? ಗುರುಗಳಂತರಿಯಾಮಿ, ಗುರುಗಳ ಪಾದವನ್ನ ಹಿಡಿದರೆ ಭಗವಂತನ ಪರಿಚಯ ನಮಗಾಗ್ತಾ ಬರುತ್ತೆ. ಹಾಗೆ ದೇವತಾ ಆತ್ಮ, ನಮಗೆ ಗುರುಗಳು ಯಾರ್ಯಾರು ಅಂದ್ರೆ, ಹೊರಗಿರುವ ಗುರುಗಳು ಇದ್ದಾರೆ, ಒಳಗಿರುವ ಗುರುಗಳು ಇದ್ದಾರೆ. ಹೊರಗಿರುವ ಗುರುಗಳು ಯಾರು? ಪಾಠ ಪ್ರವಚನ ನಾನಾ ಜ್ಞಾನವನ್ನ ಕೊಡತಕ್ಕಂಥವರು. ಇನ್ನ ಆ ಪಡೆದ ಜ್ಞಾನ ಮರೆಯದೇ ನಮ್ಮ ತಲೆಯಲ್ಲಿ ಉಳಿಯುವಂತೆ ಮಾಡುವವರು
ನಮ್ಮ ಶರೀರದೊಳಗೆ ಇರುವ 24 ಜನ ತತ್ವಾಭಿಮಾನಿಗಳು ಅವರು ನಮ್ಮ ಒಳಗಿನ ಗುರುಗಳು. ಆದ್ದರಿಂದ ಈಗ ಹೊರಗಿನ ಗುರುಗಳ ಕರುಣೆ, ಒಳಗಿನ ಗುರುಗಳ ಕರುಣೆ ನಾವು ಪಡೆದುವ ಜ್ಞಾನ ಬರುತ್ತೆ, ಹೋಗಲ್ಲ, ನಿಲ್ಲುತ್ತೆ, ಚೆನ್ನಾಗಿ ಅನುಷ್ಠಾನಕ್ಕೆ ಬರ್ತಾ ಬರುತ್ತೆ. ಇಷ್ಟು ಹೇಳಿದ ಹಾಗಾದರೆ ಸಂಸಾರದಲ್ಲಿ ಭಯ ಹೋಗಬೇಕಾದರೆ ಅಹಂಕಾರ ಹೋಗಬೇಕು. ಅಹಂಕಾರ ಹೋಗಬೇಕಾದರೆ ಭಗವಂತನೇ ಸ್ವತಂತ್ರ, ನಾನು ಅಸ್ವತಂತ್ರ, ಅವನೇ ಮಾಡಿಸಿದಂತೆ ಮಾಡುತ್ತೇನೆ, ನಾನಾಗಿ ಮಾಡಲಾರೆ ಎಂಬ ತಿಳುವಳಿಕೆ ಸದಾ ನಮಗೆ ಬಂದರೆ ಭಯ ಹೋಗಿಬಿಡುತ್ತೆ. ಅಹಂಕಾರ ಹೋಗೋದರಿಂದ ನೀವೇ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ನೋಡ್ತಾ ಇದ್ದೀರಾ ಅಥವಾ ಯಾವುದೋ ಕೆಲಸ ಮಾಡ್ತಾ ಇದ್ದೀರಾ, ಮಾಡೋ ಕಾಲಕ್ಕೆ ನೀವು ಇದ್ದೀರಾ, ಪಕ್ಕದಲ್ಲಿ ಇನ್ನೊಬ್ರು ಇದ್ದಾರೆ, ಕೆಲಸ ಮಾಡಿದ್ದೆಲ್ಲ ಅವರೇ, ನೀವು ನಾಮಕೆ ವಾಸ್ತೆ, ಹೆಸರಿಗೆ ಮಾತ್ರ ಪಕ್ಕದಲ್ಲಿ ಇದ್ದೀರ, ನಿಮ್ಗದು ಗೊತ್ತಾಗ್ತಾ ಇದೆ. ನೀವು ಪ್ರಾಮಾಣಿಕರು ಇದ್ದದಿದ್ದ ಹೇಳೋದು, ಹಾಗಿಟ್ಕೊಳ್ಳೋಣ, ಪ್ರಾಮಾಣಿಕವಾಗಿ ಹೇಳುವ. ಪಕ್ಕದಲ್ಲಿದ್ದವನೇ ಎಲ್ಲ ಮಾಡ್ತಾ ಇದ್ದಾನೆ, ಎದುರಿಗೆ ಯಾರೋ ಬಂದರು, ಕಾಣಿಸೋದು ನೀವೇ, ಆ ಕೆಲಸ ಮಾಡುವವರು ಕಾಣಿಸ್ತಾ ಇಲ್ಲ, ಅವ್ರ ಒಳಗೇ ಕೆಲಸ ಮಾಡ್ತಾರೆ, ಹೊರಗೆ ನೀವೇ ಕಾಣಿಸ್ತೀರ. ಅವರು ಬಂದು ಕೇಳಿದ್ರು ನಿಮ್ಮನ್ನ, ನೀವೇ ಎಲ್ಲ ಮಾಡಿದ್ದು ಅಂತ, ನೀವೇನು ಹೇಳ್ತೀರ? ನಾನೇ ಎಲ್ಲ ಮಾಡಿದ್ದೀನಿ ಅಂತ ಹೇಳ್ತೀರಾ? ಹೇಳಿದ್ರೆ ಚುಚ್ಚತ್ತೆ. ಯಾಕೆ? ಅವರೇ ಎಲ್ಲ ಮಾಡುತ್ತಾರೆ, ಸುಮ್ಮನೆ ನಾನು ನಿಂತದಷ್ಟೇ, ಅದಕ್ಕೆ ನೀವೇನು ಹೇಳ್ತೀರಾ? ಅಲ್ರಿ, ನಾವೇನ್ ಮಾಡಿ ನೋಡ್ರಿ, ಸ್ವಲ್ಪ ಆಚೆ ಅವರೇ ಮಾಡ್ತಾರೆ, ನಾವೇನ್ ಮಾಡ್ತೀವಿ ಹೇಳ್ತೀರಾ? ಹಾಗೆ ಯಾರಿಗಾದರೆ ಒಳಗಿನ ದೃಷ್ಟಿ ಗುರುಗಳ ಅನುಗ್ರಹದಿಂದ ಬೆಳೆಯುತ್ತೋ, ಒಳಗೆ ನೋಡಿದರೆ ಶರೀರದೊಳಗೆ ಭಗವಂತನೇ ದೇವತೆಗಳ ಮೂಲಕ ನಮ್ಮ ಎಲ್ಲಾ ಕಾರ್ಯ ಮಾಡಿ ಮಾಡಿಸೋದು ಕಾಣಿಸಿದಾಗ, ಯಾರಾದರೂ ಎದುರಿಗೆ ಬಂದು ಹೊಗಳಿದರೆ ನೀವೇ ಮಾಡೋದು ಅಂದರೆ, ಅವಾಗೇನಂತಾರೆ ಅವರು, ನಾವೇನ್ರಿ ಮಾಡೋದು, ಒಳಗಿದ್ದವರು ಮಾಡುತ್ತಾರೆ, ನಾವು ಮಾಡಲ್ಲ, ಅವರು ಮಾಡಿಸಿದರೆ ಮಾಡುತ್ತೇನೆ, ಇಲ್ಲದಿದ್ದರೆ ಇಲ್ಲ. ಆದವಾನಿಯಲ್ಲಿ ಒಬ್ಬ ಮಹಾನುಭಾವರು, ರಘುಪ್ರೇಮ ತೀರ್ಥರು ಅಂತವರು ವೃಂದಾವನವಿದೆ, ಅವರ ಜೀವನದಲ್ಲಿ ಅವರಿರುವಾಗ ಅನೇಕ ಜನ ಅವರ ಹತ್ತಿರ ಹೋಗಿ ಉಪದೇಶ ತಗೊಂಡು ಉದ್ಧಾರ ಆದವರು ತುಂಬಾ ಜನ ಇದ್ದಾರೆ. ಕೆಲವರು ಹೋಗಿ, ಸ್ವಾಮಿ ಬರಬೇಕು ನಮ್ಮ ಹತ್ರಿಗೆ. ಆಯಿತು, ದೇವರು ವಾಯುದೇವರು ಕರ್ಕೊಂಡು ಬಂದ್ರೆ ಬರ್ತೀವಪ್ಪ. ಅದು ನಮಗೂ ಗೊತ್ತು ಸ್ವಾಮಿ, ಸಿದ್ಧಾಂತ ಏನು, ಎಲ್ಲ ದೇವರು ವಾಯುದೇವರು ಕರ್ಕೊಂಡು ಹೋದ್ರೇನೆ ಹೋಗೋದು, ಅದು ನಮಗೂ ಗೊತ್ತು, ಆದರೆ ಬರ್ತೀನಿ ಅಂತ ಹೇಳ್ಬೋದಲ್ವಾ? ಅಲ್ಲ ರೀ, ಅವ್ರು ಕರ್ಕೊಂಡು ಬಂದ್ರೆ ಬರ್ತೀನಿ, ನಾನು ಹೇಗೆ ಹೇಳಿ? ಅಲ್ಲ, ಅದು ಸರಿ ರೀ, ಬರ್ತೀವಿ, ವ್ಯವಹಾರಕ್ಕೆ ಬರ್ತೀವಿ ಅಂತ ಹೇಳ್ಬೋದಲ್ವಾ? ಅವಾಗ ಹೇಳಿದ್ರಂತೆ, ಆಗ ವ್ಯವಹಾರಕ್ಕೆ ಇಲ್ಲಂತೂ ಹೇಳಿ 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 ಅದೇ ಗಟ್ಟಿಯಾಗಿದೆ, ದೇವರು ಮಾಡಿಸ್ತಾರೆ ಅನ್ನೋದು ಹೋಗಿಯೇ ಬಿಟ್ಟಿದೆ, ಅದಕ್ಕೆ ನಾನು ವ್ಯವಹಾರ ಬಿಟ್ಟು ಈ ಅವ್ಯವಹಾರವೇ ಇಟ್ಟುಕೊಂಡಿದ್ದೇನೆ. ಏನು, ಭಗವಂತನನ್ನೇ ಅವನೇ ಮಾಡಿಸ್ತಾನೆ, ಅವನು ಕರ್ಕೊಂಡು ಬಂದ್ರೆ ಬರ್ತೇನೆ, ಇಲ್ಲದ್ರೆ ಇಲ್ಲ. ಇಷ್ಟೇ ಫಸ್ಟ್ ಖರಾಗ್ ಏನ್ ಮಾಡಬೇಕು ಕೂಡ ಅಂತ ಹೇಳಿಬಿಡ್ತಾ ಇದ್ದಾನೆ. ಯಾಕೆ, ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳಿ 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 ದೇವರು ಕರ್ಕೊಂಡು ಬರ್ತಾರೆ ಅನ್ನೋದು ಹೋಗಿಯೇ ಹೋಯಿತು ನನಗೆ, ಅದಕ್ಕೆ ಅಭ್ಯಾಸದಲ್ಲಿ ಇಟ್ಟಿದ್ದೇನೆ. ಒಟ್ಟಾರೆ ಏನು ಬೇಕು ನಮಗೆ, ಭಗವಂತ ನಮ್ಮಲ್ಲಿದ್ದಾನೆ, ಅವ ಸ್ವತಂತ್ರ, ಅವ ನಮ್ಮಿಂದ ಮಾಡಿಸಿದರೆ ಎಲ್ಲ ಕಾರ್ಯ ಆಗುತ್ತೆ, ಅವ ಸುಮ್ಮನಿದ್ದರೆ ಯಾವ ಕೆಲಸ ನಡೆಯಲ್ಲ. ಇದು ಪ್ರತಿಯೊಂದು ಕೆಲಸ ನಮ್ಮಿಂದ ಆಗುವಾಗ, ಒಳಗೆ ಭಗವಂತ ನಮ್ಮಿಂದ ಮಾಡಿಸ್ತಾ ಇರ್ತಾನೆ, ಮಾಡಿಸೋ ಕಾಲಕ್ಕೆ ಒಳಗೆ ಕಿವಿಯಲ್ಲಿ ನೋಡು ನಾ ಮಾಡಿಸ್ತಾ ಇದ್ದೀನಿ ಅಂತ ಹೇಳಲ್ಲ. ಇದು ಒಂದು ಸ್ಪೆಷಾಲಿಟಿ, ಎಲ್ಲ ಮಾಡ್ತಾನೆ ಮಾಡಿಸ್ತಾನೆ ಒಂದು ಹೇಳಲ್ಲ. ಒಳಗೆ ಎಂದಾದರೂ ನಿಮ್ಮ ಒಳಗೆ ಇದ್ದುಕೊಂಡು ಕನಸಲ್ಲಿ ಕಾಣಿಸಿ ನಾನು ಇಷ್ಟು ಮಾಡಿಸಿದ್ದೇನೆ ಅಂತ ಹೇಳಿದ್ ನಾನು. ನಾವು ಒಂದು ರಾಯರಿಗೆ ಪಂಚಾಮೃತ ಒಂದು 100 ಲೀಟರ್ ಮಾಡಿಸಿದ್ರೆ 1000 ಜನಕ್ಕೆ ಫೋನ್ ಮಾಡಿ ಹೇಳಿ ನಮ್ದು ಪಂಚಾಮೃತ ನಮ್ದು. ಅಯ್ಯೋ, ರಾಯರಿಗೆ ಕೊಡ ಕೊಡ ಅಲ್ಲ, ಟ್ಯಾಂಕರ್ ಹಾಲು ತರಿಸೋರು ಕೂತಿದ್ದಾರೆ.
ಒಂದು 100 ಲೀಟರ್ ಹಾಲು ಅಭಿಷೇಕ ಮಾಡಿಸಿದ ಕೂಡಲೇ ಇಡೀ ಬೆಂಗಳೂರಿನಾಗಿದ್ದವರಿಗೆಲ್ಲ ಹೇಳಿ ಅದು ನೋಡಿ ಮಾಮೂಲಾಗಿ ಮಾಡ್ತಾ ಇರ್ತಾರೆ, ಇಲ್ಲಿನೂ ಗೊತ್ತಿಲ್ಲ. ಸಾಮಾನ್ಯವಾಗಿ 100 ಲೀಟರ್ ಅಭಿಷೇಕ ಆದ ಕೂಡಲೇ ಆ ಪಂಚಾಮೃತ ಕೊಡ್ಲಿಕ್ಕೆ ಒಬ್ಬ ವ್ಯಕ್ತಿ ಕೊಡಬೇಕಾಗುತ್ತದೆ ಆರಾಧನೆ ಕಾಲಕ್ಕೆ. ಸ್ಟಾಫ್ ಕಡಿಮೆ ಇರ್ತಾರೆ. ಅದಕ್ಕೇನ್ ಮಾಡ್ತಾರೆ, ಆ ಪಂಚಾಮೃತ ಮಾಡಿಸಿದವರಿಗೆ ನೀವೇ ಸೇವಾಕರ್ತರು, ನಿಮ್ ಕೈಯಿಂದ ಕೊಟ್ರೆ ಪುಣ್ಯ ಜಾಸ್ತಿ ಅಂತ ಹೇಳ್ತಾರೆ. ಒಬ್ಬ ಅಸಿಸ್ಟೆಂಟ್ ಇವರಿಗೆ ಕಡಿಮೆ ಆಗ್ತಾನೆ. ಆದ್ದರಿಂದ ಆ ಸೇವಾಕರ್ತರನ್ನ ಇದು ಟೆಕ್ನಿಕ್, ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಂತ ಮಾಮೂಲು ಟೆಕ್ನಿಕ್ ಇದು. ಅವ್ರು ಹೇಳ್ತಾರೆ ಅವರೇನು ಅವರಿಗೂ ಪುಣ್ಯ ಬರುತ್ತೆ ಅಂತ. ಆ ನಿಂತಾಗ ಯಾವಾಗೂ ನಿಲ್ಲದೇ ಇರುವ ವ್ಯಕ್ತಿ ಇದ್ದಕ್ಕಿದ್ದಂತೆ ನಿಂತರೆ ಪಂಚಾಮೃತಕ್ಕೆ ತಗೊಳ್ಳೋರು ಡೌಟ್ ಬರುತ್ತೆ, ನೀವ್ಯಾಕೆ ನಿಂತಿದ್ದೀರಿ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ ನಮ್ದೇ ಪಂಚಾಮೃತ. ಬಂದವರಿಗೆಲ್ಲ ಹೀಗೆ ಹೇಳಿ ಹೇಳಿ ಕೊಟ್ಟು 100 ಲೀಟರ್ ಮಾಡಿಸಿದ್ದು ಒಂದ್ ತೊಟ್ಟು ಪುಣ್ಯ ಇಲ್ಲದೆ ಹಿಂದಕ್ಕೆ ಹೋಗ್ಬಿಡ್ತಾನೆ. ಯಾಕೆ ನಾ ಮಾಡಿಸಿದೆ ಅಂತ ಹೇಳಿ ಇದು ದಾಸರಾದ್ರೆ ಹೇಳ್ತಾರೆ, ನಾನು ನನ್ನದು ಎಂಬ ಜಡಮತಿ ಮಾನವರು ಏನೇನು ಮಾಡುವ ಕರ್ಮ ದಾನವರು ಸೆಳದೈವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ. ದೇವರು ಟಚ್ ಮಾಡಲಂತೆ, ನೀವೇನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ರಿ. ದೈತ್ಯರಿಗೆ ಪವರ ಪಟಾಣಿ ಕೊಟ್ಟಂತೆ ನಾನು ಅಂದ್ರೆ. ಆದ್ರಿಂದ ಅದನ್ನ ಹೇಳ್ತಾ ಇದ್ದಾರೆ, ಅವಿದ್ಯಮಾನೋಭಿ ಅವಭಾತಿ ವಿದ್ವಯೋ ಧ್ಯಾತರು ಧಿಯ ಸ್ವಪ್ನ ಮನೋರಥೋ ಯಥಾ ತತ್ಕರ್ಮ ಸಂಕಲ್ಪ ವಿಕಲ್ಪಕಂ ಮನೋ ಬುಧೋ ನಿದಧ್ಯಾನ ವಯಂ ತಪಸ್ಯಾತ್. ಇಲ್ಲಿ ಹೇಳ್ತಾ ಇದ್ದಾರೆ, ಅವಿದ್ಯಮಾನೋ ಹಿ ಅವಭಾತಿ ದ್ವಯ ಧ್ಯಾತರು ಧಿಯ ಸ್ವಪ್ನ ಮನೋರಥೋ ಯಥ. ಸ್ವಪ್ನದಲ್ಲಿ ನಮಗೆ ಬೆಳಿಗ್ಗೆ ಒಂದು ಆನೆ ನೋಡಿದ್ರು, ಅದೇ ತರ ಆನೆ ಕನಸಲ್ಲಿ ಕಾಣುತ್ತೆ. ಕನಸಲ್ಲಿ ಆನೆ ಕಂಡಾಗ ನಾವು ಅಂದುಕೊಳ್ತೇವೆ ಬೆಳಿಗ್ಗೆ ಕಾಣಿಸಿದ ಆನೆಯೇ ಇದು, ಎದ್ರೆ ಆನೆ ಇಲ್ಲ. ಅವಾಗಂದ್ರು ಸ್ವಪ್ನದಲ್ಲಿ ಆನೆ ಕಂಡಿತ್ತು, ಎದ್ದ ಕೂಡಲೇ ಇಲ್ಲ, ಆದ ಕಾರಣ ಸ್ವಪ್ನದಲ್ಲಿ ಕಂಡಿದ್ದು ಸುಳ್ಳು. ಆಚಾರ್ಯಂದ್ರು ಅದು ಸುಳ್ಳಲ್ಲ, ಸ್ವಪ್ನದಲ್ಲಿ ಕಂಡಿದ್ದು ಸತ್ಯವೇ. ಅದು ಅನೇಕ ಆನೆಗಳನ್ನ ನೋಡಿ ನೋಡಿ ಸಂಸ್ಕಾರದಿಂದ ತಯಾರಾದ ಪದಾರ್ಥ. ಭಗವಂತನೇ ಆನೆಯನ್ನು ಸೃಷ್ಟಿ ಮಾಡುತ್ತಾನೆ, ಆ ಆನೆ ಸತ್ಯ. ಆದರೆ ಸುಳ್ಳಾದ ಭಾಗ ಯಾವುದು ಅಂದರೆ ಆ ಹೊರಗಿನ ಆನೆಯೇ ಕನಸಿನಲ್ಲಿ ಬಂತು ಎಂಬ ನೋಷನ್ ಏನಿದೆಯಲ್ಲ ತಿಳುವಳಿಕೆ, ಅದು ಸುಳ್ಳು. ಹಾಗೆ ಮನೋರಥ ಅಂದರೆ ನಮ್ಮ ಮನಸ್ಸಿನಲ್ಲಿ ನಾನಾ ಕಲ್ಪನೆಗಳನ್ನು ಮಾಡ್ತಾ ಇರ್ತೇವೆ, ಕಣ್ಣು ತೆಗೆದುಕೊಳ್ಳಿ ಹೋಗಿಬಿಡುತ್ತದೆ ಅಂದ್ರೆ ಸುಳ್ಳು ಅಂತ. ಇಲ್ಲ, ದೇವರೇ ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಕೊಟ್ಟು ಪದಾರ್ಥ ಕಲ್ಪನೆ ಮಾಡುವಂತೆ ಮಾಡಿ ತತ್ಕಾಲಕ್ಕೆ ತೆಗೆದು ಬಿಡುತ್ತಾನೆ. ಇಲ್ಲಿ ಹೇಳೋದೇನು ಅಂದರೆ ದೇವ ನಮ್ಮೊಳಗಿದ್ದು ಕೆಲಸ ಮಾಡಿಸ್ತಾನೆ. ಆದರೆ ಕಾಣಿಸಲ್ಲ. ನಾವು ದೇವರು ಮಾಡಿಸಿದರೆ ಮಾಡುವವರು, ನಮ್ಮ ಕೆಲಸ ಮಾತ್ರ ಕಾಣಿಸುತ್ತೆ, ಒಳಗಿನ ದೇವರ ಕೆಲಸ ಕಾಣಿಸಲ್ಲ. ಹೇಗೆ ಗಡಿಯಾರ ನೋಡುವವರಿಗೆ ಏನ್ ಕಾಣಿಸುತ್ತೆ, 2 ಮುಳ್ಳು ಸರಸರ ಸರನೆ ತಿರುಗಾಡೋದು ಕಾಣಿಸುತ್ತೆ. ಅಷ್ಟೇ ತಾನೇ, ಯಾರು ನೋಡಿದ್ರು ಆ ಮುಳ್ಳು ತಿರುಗುತ್ತೆ ಅಂತ ಹೇಳ್ತಾರೆ. ಅದರ ಹಿನ್ನೆಲೆಯಲ್ಲಿ ಏನು ಚಿಕ್ಕ 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 ಯಂತ್ರದ ಭಾಗ ಗೇರ್ ಅಂತಿರುತ್ತೆ, ಅವು ತಿರುಗಿಸ್ತಾ ಇದೆ ಎಂಬುದು ಯಾರಿಗಾದ್ರೂ ಕಾಣಿಸ್ತಾ ಇದೆಯಾ? ಯಾರಿಗೂ ಕಾಣಿಸಲ್ಲ. ಯಾರಿಗೆ ಕಾಣಿಸುತ್ತೆ? ಅದು ತೆಗೆದಾಗ ನೋಡಿದವರಿಗೆ ಮಾತ್ರ ಓಹೋ ಇದಾ ಇವುಗಳನ್ನು ತಿರುಗಿಸೋದು ಅಂತ ಗೊತ್ತಾಗುತ್ತೆ. ಹಾಗೆ ಒಳಗೆ ಸೀಳಿ ನೋಡಿದವರಿಗೆ ಅಂದ್ರೆ ದೇವರನ್ನ ಕಂಡವರಿಗೆ ಮಾತ್ರ ಕಾಣುತ್ತೆ, ಏನು ಒಳಗೆ ದೇವರೇ ಎಲ್ಲ ಮಾಡಿಸ್ತಾ ಇದ್ದಾರೆ ಇಲ್ಲವ. ನಮಗೇನಾಗುತ್ತೆ, ಎಲ್ಲ ನೋಡಿದಾಗ ಇವರೇ ಮಾಡಿದ್ರು ಅವರೇ ಮಾಡಿದ್ರು, ನಾನೇ ಮಾಡಿದೆ ಅವರೇ ಮಾಡಿದ್ರು, ಇದೇ ಬರ್ತಾ ಇರುತ್ತೆ. ಇದು ಹೋಗಬೇಕಾದ್ರೆ ಏನು ಮಾಡಬೇಕು, ಒಳಗಿನ ಮೆಕ್ಯಾನಿಸಂ ನೋಡಬೇಕು.
ಅದಕ್ಕೆ ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ಕಂಪ್ಯಾರಿಸನ್ ಹೇಗೆ ಬಂತು ಸ್ವಪ್ನಕ್ಕೂ ಇದಕ್ಕೂ ಅಂದರೆ, ಸ್ವಪ್ನದಲ್ಲಿ ಹೇಗೆ ಹೊರಗಿರುವ ಆನೆಯೇ ಒಳಗೆ ಬರಲಿಲ್ಲವೋ ಹಾಗೆ ಈ ಹೊರಗೆ ಮಾಡುವ ನಾವೇ ಇಡೀ ಕಾರ್ಯ ಮಾಡತಾ ಇಲ್ಲ, ದೇವ ಒಳಗಿದ್ದು ಮಾಡಿಸ್ತಾ ಇದ್ದಾನೆ. ದೇವ ಮಾಡಿಸುವಾಗ ದೇವ ಮಾಡಿಸೋದು ತಿಳಿಯದೆ ಇವರೇ ಮಾಡುತ್ತಾ ಇದ್ದಾರೆ ಅಂತ ತಿಳಿಯೋದು ಅಷ್ಟೇ ಸುಳ್ಳು. ಇವರು ಮಾಡುತ್ತಾ ಇದ್ದಾರೆ, ಹೇಗೆ ದೇವ ಮಾಡಿಸಿದರೆ, ಆದರೆ ಇವರೇ ಮಾಡುತ್ತಾ ಇಲ್ಲ. ಆದ್ದರಿಂದ ಹೇಳ್ತಾ ಇದ್ದಾರೆ, ಮನೋ ನಿದಧ್ಯಾತ್ ಅಭಯಂ ತಪಸ್ಯಾತ್. ಅದಕ್ಕೆ ಹೇಳುತ್ತಾ ಇದ್ದಾರೆ, ಈ ಮನಸ್ಸು ಯಾವಾಗ್ಲೂ ಕೂಡ ಸಂಕಲ್ಪ ವಿಕಲ್ಪಕ. ಅಂದರೆ ಏನರ್ಥ ಅಂದರೆ, ಯಾವಾಗ್ಲೂ ತಿಳ್ಕೊಳ್ಳುತ್ತೆ, ನಿಶ್ಚಯ ಮಾಡಿಕೊಳ್ಳಲ್ಲ. ಪುರಾಣದಲ್ಲಿ ಕೇಳಿದವು, 6 ಗಂಟೆಗೆ ಬಂದು 7 ಗಂಟೆಗೆ ಬರೆಯಂತೆ ಪುರಾಣ ಕೇಳಿದವು. ಕೇಳೋ ಕಾಲಕ್ಕೆ ಏನು ಗೊತ್ತಾಯಿತು, ದೇವರೇ ಮಾಡಿಸ್ತಾರೆ ನಮ್ಮಿಂದ, ಇಷ್ಟು ಗೊತ್ತಾಯಿತು. 1 ಗಂಟೆ ತಿರುಗಿ 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 ಹೇಳಿ 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 ಕೊನೆಗೆ ಗೊತ್ತಾಯಿತು. ಹೌದು ತಾನೆ, ಗೊತ್ತಾದ ಮೇಲೆ ಏನಾಯಿತು ಅಂತ, ಗೊತ್ತಾದ ಮೇಲೆ ನಮ್ಮ ಮೇಲೆ ಪರಿಣಾಮ ಏನಾಯಿತು, ಏನೂ ಆಗಿಲ್ಲ. ಏನೋ ಆಚಾರ್ಯ ಹೇಳಿದ್ರು ದೇವ್ರು ಮಾಡಿಸ್ತಾರಂತ ನೋಡ್ರಿ ಅಂತ ಹೇಳಿ, ಮುಂದೇನು ಏನಾದ್ರೂ ನಮ್ಗೇನಂತೆ ಮುಂದಕ್ಕೆ ಹೋಗೋಣ ಅಂತ. ಮತ್ತೇನು, ಮತ್ತು ನಾ ಮಾಡಿದೆ ನೀ ಮಾಡಿದೆ, ನಾ ಮಾಡಿದೆ ನೀ, ಸೇಮ್ ಪ್ರಾಂಪೆಟ್. ಅದಕ್ಕೆ ಯಾಕೆ ಹೀಗೆ ಆಗ್ತಾ ಇದೆ ಅಂದ್ರೆ, ಮನಸ್ಸು ಕೇಳುತ್ತೆ ಬಿಡುತ್ತೆ, ಕೇಳುತ್ತೆ ಬಿಡುತ್ತೆ. ಆದ್ದರಿಂದ ಹಿಡಿಯಬೇಕು. ಹಿಡಿಯಬೇಕಾದ್ರೆ ಏನು ಮಾಡಬೇಕು? ಇದಕ್ಕೆ ನೋಡಿ, ಮೊನ್ನೆ ಹೇಳಿದ್ದೆ, ಆ ಪೈಪ್ ಅಲ್ಲಿ ನೀರು ಬರ್ತಾ ಇಲ್ಲ. ಒಂದು ಕಡೆ ನೀರು ರೆಡಿಯಾಗಿದೆ, ಪೈಪ್ ಕನೆಕ್ಷನ್, ನೀರು ಕನೆಕ್ಷನ್ ಇದೆ, ನೀಚೆ ನೀರು ಬರ್ತಾ ಇಲ್ಲ ಅಂದ್ರೆ ಪೈಪ್ ಅಲ್ಲಿ ಬ್ಲಾಕೇಜ್ ಇದೆ. ಹಾಗೆ ಭಗವಂತ ಒಳಗಿದ್ದಾನೆ, ಎಲ್ಲ ಕರ್ಮ ಮಾಡಿಸ್ತಾ ಇದ್ದಾನೆ, ಶಾಸ್ತ್ರದಲ್ಲಿ ಹೇಳಿದ್ದಾನೆ, ಗುರುಗಳ ಮೂಲಕ ಹೇಳಿಸ್ತಾ ಇದ್ದಾನೆ, ನಮ್ಮ ತಲೆಗೆ ಬರ್ತಾ ಇಲ್ಲ. ಯಾಕೆ? ನಮ್ಮಲ್ಲಿ ಬ್ಲಾಕ್ ಇದೆ. ಏನು ಬ್ಲಾಕ್ ಇದೆ? ನಾನಾ ಪಾಪಗಳ ಬ್ಲಾಕ್ ಕೂತಿದೆ. ಆ ಬ್ಲಾಕ್ ಹೋಗಬೇಕಾದ್ರೆ ಏನು ಮಾಡಬೇಕು ಅಂದರೆ, ಈ ಭಗವಂತ ಮಾಡಿಸುವ ಕರ್ಮಗಳು, ದೇವ ನಮ್ಮಿಂದ ಹೇಗೆ ಮಾಡಿಸ್ತಾನೆ ಹೇಗೆ ಮಾಡಿಸ್ತಾನೆ. ಒಂದು ಸಲ ಪುರಾಣದಲ್ಲಿ ಕೇಳಿದ್ರು ಆಚಾರ್ಯನು ಹೇಳಿದ್ರಪ್ಪ, ದೇವರೇ ಮಾಡಿಸೋದು. ಮನೆಗೆ ಹೋದ ಕೂಡಲೇ ಅವೆಲ್ಲ ಮರೆತು ಹೋಗ್ತೀವಿ. ದೇವರು ಬೇಡ, ಯಾವ ದೇವ ಬೇಡ, ನಮ್ಮ ಪಾಡ್ ನಾವು ಸಾರನ್ನ ತಿಂದು ಇವತ್ತು ಕೆಲಸ ಮಾಡ್ಕೋಬೇಕು. ಮನೆಯಲ್ಲಿ ಹೇಳಿದ್ರು ಅನ್ಕೊಳ್ಳಿ, ಮನೆಯಲ್ಲಿ ಏನೋ ಅರ್ಜೆಂಟ್ ಕೆಲಸ ಇರ್ತಾರೆ, ಅವ್ರಿಗೆ ಹೋಗಿ ಇವತ್ತು ಆಚಾರ ಹೇಳಿದ್ರು ಎಲ್ಲ ದೇವರೇ ಮಾಡಿಸೋದು ಅಂತೆ, ಮುಂಚೆ ಊಟಕ್ಕೆ ಕೂತ್ಕೋ ಅಂತಾನೆ. ಯಾಕೆ ಇವಾಗ ಲೇಟಾಗಿ ಬಂದು ಪುರಾಣಕ್ಕೆ ಹೋಗಿ ಒಂದು ಕೆಲಸ ಆಗಲಿ ಅಂತ ಹೇಳಿ ಜಬರಿಸ್ತಾರೆ. ಅಲ್ಲಿಂದ ಅಲ್ಲಿ ಎಲ್ಲ ಕೃಷ್ಣ ಆರ್ಪಣ ಮುಂದಕ್ಕೆ ಹೋಗ್ತಾ ಇರ್ತೇವೆ. 2ನೇ ಸಲ ಮತ್ತು ಪ್ರವಚನಕ್ಕೆ ಬಂದು ಮತ್ತು ದೇವರ ಕುರಿತು ಹೇಳ್ತಾ ಇದ್ದಾರೆ. ಆವಾಗೂ ಮತ್ತು ಮನೆಗೆ ಹೋದ್ರು, ಮತ್ತು ಸೇಮ್ ಸಿಸ್ಟಮ್, ಮತ್ತು ಬಂದ್ರು. ಆದರೆ ಈ 1ನೇ ಸಲ ಕೇಳಿದಾಗ ಚೂರೇ ಪಾಪ ಹೋಗಿತ್ತು, ಚೂರೇ ಹೋಗಿತ್ತು, ಗೊತ್ತಾಗ್ಲಿಲ್ಲ ಎಫೆಕ್ಟ್. 2ನೇ ಸಲ ಕೇಳಿದಾಗ ಇನ್ನೊಂಚೂರು ಹೋಗಿತ್ತು, ಅಷ್ಟು ಗೊತ್ತಾಗಿಲ್ಲ. 3ನೇ ಸಲ, 4ನೇ ಸಲ, 5ನೇ ಸಲ ಕೇಳುವಾಗ ಒಳಗೆ ಇದು ಗಟ್ಟಿಯಾಗಿ ಕೂಡುತ್ತೆ. ಇದೇನೋ ಇದೆ, ಇಷ್ಟು ಸುಮ್ಮನೆ ಹೇಳಲ್ಲ. ರಾಘವೇಂದ್ರ ಸ್ವಾಮಿಗಳಂತ ಮಹಾನುಭಾವರು ಇದನ್ನ ನಂಬಿ ನಡೆದಿದ್ದಾರೆ ಅಂದ್ರೆ ಇದರಲ್ಲಿ ಏನೋ ಇದೆ, ಏನೋ ಇದೆ ಅಂತ ತಲೆಗೆ ಬರುತ್ತೆ. ಮತ್ತು ಮನೆಗೆ ಹೋದ್ರು, ಹೋದ ಕೂಡಲೇ ಅರ್ಥ ಆಯಿತು ಏನಂತ. ಇಲ್ಲಿ ಪ್ರವಚನದಲ್ಲಿ ಹೇಳಿದ್ದು ಮನೆಯಲ್ಲಿ ಹೇಳಬಾರದು ಅಂತ ಅರ್ಥ ಆಯಿತು. ಯಾಕೆ? ಆ ಮನೆಯಲ್ಲಿದ್ದವರು ಅದೇ ಸೆಟಪ್ ಅಲ್ಲಿ ಇರ್ತಾರೆ, ಅವರಿಗೆ ಪುರಾಣ ಬರ್ಲಿಕ್ಕೆ ಆಗ್ತಾ ಇಲ್ಲ. ನಾ ಬಂದಿದ್ದೇನೆ, ನನ್ನ ತಲೆ ಬ್ರೈನ್ ವಾಶ್ ಆಗ್ತಾ ಇದೆ, ಅವ್ರಿಗೆ ಆಗಿಲ್ಲ. ನಾನು ಬಾಯಿ ಬಿಟ್ರೆ ಅವರು ಬ್ರೈನ್ ವಾಶ್ ಮಾಡ್ತಾರೆ, ಅದಕ್ಕೆ ಸೈಲೆಂಟ್ ಆಗ್ತಾನೆ, ಏನು ಹೇಳಲ್ಲ. ಇಲ್ಲಿ ಕೇಳುತ್ತಾನೆ ಅಪ್ಲೈ ಮಾಡುತ್ತಾನೆ, ಕೇಳುತ್ತಾನೆ ಅಪ್ಲೈ ಮಾಡುತ್ತಾನೆ, ಏನಾಗುತ್ತೆ ಆನಂದ ಆಗ್ತಾ ಇರುತ್ತೆ. ಕೊನೆಗೆ ಅವರಿಗೆ ಸ್ವಲ್ಪ ಡೌಟ್ ಬರುತ್ತೆ ಮನೆಯವರಿಗೆ, ಇವನೇನೋ ಆಗೋ ಬಿಡ್ತಾ ಇದ್ದಾನೆ, ಇವನಲ್ಲಿ ಏನೋ ವ್ಯತ್ಯಾಸ ಕಾಣಿಸ್ತಾ ಇದೆ. ಅವರು ಕೇಳ್ತಾರೆ, ಏನಿಷ್ಟು ವ್ಯತ್ಯಾಸ ಬರಲಿಕ್ಕೆ ಕಾರಣ? ಇನ್ನು ಆಟಿಟ್ಯೂಡ್ ಟೋಟಲ್ ಚೇಂಜ್ ಆಗಿದೆ. ಹೌ? ಅವಾಗ ಅಂದ್ರು, ನೀವು ಸುರು ಬನ್ನಿ. ಅವರೂ ಬಂದ್ರು. ಅವರು, ನಾನು ಸುಮ್ಮನೆ ಹೇಳಿಲ್ಲ, ರಾಯರ ಮುಂದೆ ಹೇಳ್ತಾ ಇದ್ದೇನೆ.
ಈ ಪ್ರವಚನ ಏನಿದೆ ಭಾಗವತ, ಇದು ಷೋಡಶಿಯಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ, ತೆಗೆದು ಕೊಟ್ಟಿದ್ದಾರೆ. ಷೋಡಶಿ ಪ್ರವಚನ ಅವರ ಅನುಗ್ರಹದಿಂದ ಬಾಯಿಂದ ಬರುತ್ತಾ ಇದೆ. ಹೇಳುವವರಿಗೆ ನನ್ನ ಜವಾಬ್ದಾರಿ, ಅದು ಒಳಗಿದ್ದವರು ಹೇಳುತ್ತಾರೆ, ಆದ ಮೇಲೆ ನನ್ನ ಪಾಡಿಗೆ ನಾನು ಹೋಗಿರ್ತೇನೆ. ಕೇಳೋ ಕಾಲಕ್ಕೆ ನಿಮ್ಮ ಕಿವಿ ಹಿಡಿದು ನಾನು ಕೇಳಿಸ್ತೇನೆ ಇಲ್ಲಲ್ವಾ? ಕೇಳಿದ ಮೇಲೆ ನಿಮ್ ಹಿಂದೆ ನಾನು ಬರ್ತೇನ, ನಿಮ್ ಮನೆಗೆ ಬರ್ತೇನ, ನಿಮ್ ಮನೆಗೆ ಬಂದು ಮತ್ತು ಕೇಳಿ ಅಂತ ಹೇಳ್ತೀನ. ನಥಿಂಗ್. ಇಲ್ಲಿ ಹೊರಟ್ರೆ ನಿಮಗೂ ನನಗೂ ಸಂಬಂಧ ಇಲ್ಲ, ಹೋಗ್ತಾನೆ ಹೊರಟೋಗ್ತೇನೆ. ಆದರೆ ಒಳಗೆ ಕೂತವರಿರ್ತಾರಲ್ವಾ, ನಿಮ್ಮ ಒಳಗೆ ಕೂತವರು, ಅವರು ಕೆಲಸ ಮಾಡುತ್ತಾರೆ. ಆ ಕೇಳಿದ ಪ್ರವಚನ ಪುನಃ ಮನಸ್ಸಲ್ಲಿ ಪ್ರಭಾವ ಬೀರಿ ಜೀವನದಲ್ಲಿ ಅಪ್ಲೈ ಆಗುವಂತೆ ಮಾಡುತ್ತಾರೆ. ಬಹಳ ಜನ ಫೋನ್ ಮಾಡಿದ್ದಿದೆ, ನೂರಾರು ಜನ ಅದನ್ನು ಚಿಂತನೆ ಮಾಡುತ್ತಾ ಇದ್ದಾರೆ, ಮಾಡಿ ಫೋನ್ ಮಾಡುತ್ತಾರೆ. ನಮ್ಮ ಜೀವನದಲ್ಲಿ ಬಹಳ ಪರಿಣಾಮ ಬೀರಿದೆ. ಏನು ಇದನ್ನು ಅಪ್ಲೈ ಮಾಡುತ್ತಾ ಇದ್ದೇವೆ? ಒಬ್ಬರಂತೂ ಹೇಳಿದ್ರು, ನಾವಿರೋದು ನಾಲ್ಕು ಜನ, ಇಬ್ಬರು ಅಣ್ಣ ತಮ್ಮಂದ್ರು, ಇಬ್ಬರು ಅಕ್ಕ ತಂಗಿಯರು, ನಾಲ್ಕು ಜನ ಮದುವೆ ಆಗ್ಲಿಲ್ಲ, ನಾಲ್ಕು ಜನ ಒಂದೇ ಮನೆಯಲ್ಲಿ ಇದ್ದೇವೆ, ನಾಲ್ಕು ಜನ ಒಟ್ಟಿಗೆ ಊಟ ಮಾಡಿ ನಾಲ್ಕೈದು ವರ್ಷ ಆಗಿದೆ. ಯಾಕೆ? ನಾಲ್ಕು ಜನಕ್ಕೂ ಒಬ್ಬರು ಅಂದ್ರೆ ಒಬ್ಬರಿಗೆ ಬೀಳಲ್ಲ. ಪ್ರವಚನ ಕೇಳಲಿಕ್ಕೆ ಶುರು ಆದ ಮೇಲೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡುತ್ತಾ ಇದ್ದೇವೆ. ಯಾಕೆ? ಒಳಗೆ ಏನೋ ಕೂತಿದೆ. ಈ ಟ್ಯಾಬ್ಲೆಟ್ ತಗೊಂಡ್ರೆ ಫಸ್ಟ್ ಡೇ ಟ್ಯಾಬ್ಲೆಟ್ ಇಮ್ಮಿನೆಂಟ್ ತಗೊಂಡಕ್ಕೆ ಒಳ್ಳೆ ಹೊಟ್ಟೆ ನೋವು ಹೋಗುತ್ತಾ? ಯಾರಿಗಾದ್ರೂ ಹೋಗಿದ್ದು ಹೇಳಿ. ಸೆಕೆಂಡ್ ಟ್ಯಾಬ್ಲೆಟ್, ಥರ್ಡ್ ಟ್ಯಾಬ್ಲೆಟ್, ಫೋರ್ತ್ ಟ್ಯಾಬ್ಲೆಟ್ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ. ಹಾಗೆ ಅಂತ ಹೇಳ್ತಾರೆ, ಶುಣ್ವನ್ ಸುಭದ್ರಾಣಿ ರಥಾಂಗ ಪಾಣೇ ಜನ್ಮಾನಿ ಕರ್ಮಾಣಿ ಚ ಯಾನಿ ಲೋಕೆ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜ ವಿಚರೇತ್ ಅಸಂಗ. ಈ ಭಗವಂತನ ಕಥಾ ಏನಿದೆ, ಅವನು ನಮ್ಮೊಳಗಿದ್ದು ಹೇಗೆ ಹೇಗೆ ಮಾಡಿಸ್ತಾನೆ, ಜಗತ್ತಿನಲ್ಲಿದ್ದು ಹೇಗೆ ಹೇಗೆ ಉಪಕಾರ ಮಾಡುತ್ತಾ ಇದ್ದಾನೆ. ಅವನಿಲ್ಲದಿದ್ದರೆ ನಮ್ದು ಏನೂ ಇಲ್ಲ, ಬಿದ್ದಿರ್ತೇವೆ. ಈ ವಿಷಯಗಳನ್ನ ಕೇಳ್ತಾ 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 ಬಂದಾಗೇನಾಗುತ್ತೆ, ಅವಾಗ ಹೇಳ್ತಾ ಇದ್ದ ವಿಶೇಷವಾಗಿ ಗೀತಾನಿ ನಾಮಾನಿ ತದರ್ಥಕಾನಿ, ತದ್ ಎಂಬ ಅರ್ಥ ಅದರಲ್ಲಿದಂತೆ. ಅವನ ಗೀತ ಅಂದ್ರೆ ಅವನ ಚರ್ಯ ಎಲ್ಲವೂ ಕೂಡ ಒಂದೇ ಅರ್ಥ. ಏನರ್ಥ? ತದರ್ಥ ತಾನಿ ಎಂದು. ತತ್ ಅಂದ್ರೆ ಏನು ಅಂದ್ರು? ತತ್ ಅಂದ್ರೆ ಗಾಯತ್ರಿ ಮಂತ್ರ ಗೊತ್ತಲ್ವ, ಅದರಲ್ಲಿ ಭೂರ್ಭುವಸ್ವ ಎಂಬುದು ವ್ಯಾಕೃತಿಗಳು. ಗಾಯತ್ರಿ ಮಂತ್ರ ಯಾವುದು? ತತ್ಸವಿತರವರೆಣ್ಯಂ. ಮೊದಲನೇ ಅಕ್ಷರ ಯಾವುದು? ತಕ. ಕೊನೆಯದು ಪ್ರಚೋದಯಾತ್ತು ತಕ. ಮೊದಲನೆಯದು ಕೊನೆಯದು ಸೇರಿಸಿದರೆ ಏನಾಗುತ್ತೆ? ತತ್ ತದರ್ಥಕಾಮಿ. ತತ್ ಅರ್ಥಂ ಹೌದಾನೆ, ಅದೇ ಪ್ರಯೋಜನ. ತತ್ ತದೇವ ಅರ್ಥಂ ಅಂದರೆ ತತ್ ಅಂದರೆ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಭಗವಂತನನ್ನೇ ಭಾಗವತ ಹೇಳ್ತಾ ಇದೆ. ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಭಗವಂತ ಏನು ಮಾಡುತ್ತಾನೆ? ಧಿಯೋ ಯೋ ನ ಪ್ರಚೋದಯ. ಒಳ್ಳೆ ಬುದ್ಧಿಯನ್ನು ಕೊಡುತ್ತಾನೆ. ದೇವನ ಕೇಳ್ತಾನೆ, ಸ್ವಾಮಿ ಒಳ್ಳೆ ಬುದ್ಧಿ ಕೊಡು. ದೇವರಂದ ಒಳ್ಳೆ ಬುದ್ಧಿ ಅಂದ್ರೆ ಏನು? ಒಳ್ಳೆ ಬುದ್ಧಿ ಅಂದ್ರೆ ಏನು ಅಲ್ಲ, ಯಾರನ್ನ ಹೊಡಿಬಾರ್ದು, ಯಾರ ಹೊಯ್ಯಬಾರ್ದು, ಏನ್ ಮಾಡಬಾರ್ದು, ಚೆನ್ನಾಗಿರು ಅಷ್ಟೇನಾದ್ರು ಅಟ್ಟೆ ಸಾಕು ಸ್ವಾಮಿ. ಅವಾಗಂದ್ರು ಅವ್ರನ್ನ ಬೈಬಾರ್ದು, ಇವ್ರನ್ನ ಹೊಡಿಬಾರ್ದು, ನೋಡ್ತಾ ಇದ್ದಿ, ನಿನಗೆಲ್ಲಾ ಕೊಟ್ಟ ನನ್ನನ್ನು ಮರಿಬಾರ್ದು ಅಂತ ನಿನಗೆ ಬರಲೇ ಇಲ್ಲಲ್ಲ. ಅದಯ್ಯ ಒಳ್ಳೆ ಬುದ್ಧಿ, ನಿನಗೆಲ್ಲ ಕೊಟ್ಟ ನನ್ನನ್ನೇ ಮರೆತು ಇನ್ನೊಬ್ಬರಿಗೆ ಉಪಕಾರ ಮಾಡ್ಲಿಕ್ಕೆ ಹೋಗ್ತಾ ಇದೀಯಾ, ನನ್ನನ್ನ ಮರೆಯಬಾರದು. ಹಾಗಾದ್ರೆ ಒಳ್ಳೆ ಬುದ್ಧಿ ಅಂದ್ರೆ ಏನು ಅಂದರೆ, ನೀನೇ ಎಲ್ಲ ಕೊಟ್ಟದ್ದು ಅಂತ ನೀ ಕೊಟ್ಟ ಪದಾರ್ಥಗಳನ್ನ ನೋಡಿದಾಗೆಲ್ಲ, ನೀ ಕೊಟ್ಟ ವ್ಯಕ್ತಿಗಳನ್ನ ನೋಡಿದಾಗೆಲ್ಲ ನಿನ್ನ ನೆನಪು ಸದಾ ಬರಲಿ ಹರಿಯೇ. ನಿನ್ನ ನೆನಪು ಸದಾ ಬರಬೇಕು ನನಗೆ, ನೀನೇ ನನಗೆ, ನೀನೇ ನನಗೆ, ನೀನೇ ನಮಗೆ. ನೋಡಿ ಮನೆಯಲ್ಲಿ ಇಟ್ಟಿರ್ತಾರೆ ಏನು, ಒಂದಿಷ್ಟು ಚಟ್ನಿ ಮುಡಿ, ಅವಲಕ್ಕಿ ಉಂಡಿ ಎಲ್ಲ ಮಾಡಿ ಹೋಗಿರ್ತಾರೆ ಅವರಮ್ಮ. ಹೌದ್ ತಾನೆ, ಅಮ್ಮ ಕಾಣಿಸಿಲ್ಲ ಒಂದು ವಾರ,
ಅಷ್ಟೊಳಗೆ ಮಕ್ಕಳು ಏನ್ ಮಾಡ್ತಾರೆ, ಆ ಒಂಟಿ ನೋಡಿದ್ರು ಅಮ್ಮನೇ ಕಾಣಿಸ್ತಾಳೆ, ಏನ್ ನೋಡಿದ್ರು ತಾಯಿಯೇ ಕಾಣಿಸ್ತಾ ಇರ್ತಾಳೆ. ಯಾಕೆ ಅಂದ್ರೆ ಹೊರಗೆ ತಿನ್ಲಿಕ್ಕೆ ಆಗಲ್ಲ, ತಿಂದ್ರೆ ಸೇರಲ್ಲ, ಮನೆಯಾಗ ಏನಿಲ್ಲ, ಇದ್ದದ್ದು ಚೂರ ತಿಂತಾ ಇರ್ತಾರೆ. ಅಮ್ಮ ನೀನ್ ಯಾವಾಗ ಬರ್ತೀಯಾ ಅಂತ ಫೋನ್ ಮಾಡ್ತಾ ಇರ್ತಾರೆ. ಹಾಗೆ ಈ ಭಗವಂತ ಈ ಊರಲ್ಲಿ ಇದ್ದಾನೆ, ಕಾಣಿಸ್ತಾ ಇಲ್ಲ, ವೈಕುಂಠದಲ್ಲಿ ಇದ್ದಾನೆ ಅಂತ ಅವನ ಹೆಸರು. ಆ ತಾಯಿ ಭಗವಂತನೆಂಬ ತಾಯಿ, ಅದಕ್ಕೆ ಚೂರು ದೂರ ಇದ್ದಾನೆ. ನಮಗೆ ಚಕ್ಲಿ ಕೋಡುಗಳು ಈ ತರ ಏನು, ಈ ಅಪಾರ್ಟ್ಮೆಂಟು, ಫ್ಲಾಟು, ಮನೆ, ಮಕ್ಕಳು ಎಲ್ಲ ಕೊಟ್ಟಿದ್ದಾನೆ, ಊಟ ಕೊಡ್ಲಿಲ್ಲ. ಅದಕ್ಕೆ ನೋಡಿದಾಗೆಲ್ಲ ದೇವರು ಕೊಟ್ಟದ್ದು, ದೇವರು ಕೊಟ್ಟದ್ದು, ದೇವರು ಕೊಟ್ಟದ್ದು ನೋಡಿ 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 ಕೊನೆಗೆ ಅವನನ್ನು ನೆನೀತಾ ಇದ್ರೆ ಇವೆಲ್ಲ ಸರಸಿ ನಿಜವಾದ ಸುಖವನ್ನ ಕೊಡ್ತಾನೆ, ಸಂತೋಷವನ್ನ ಕೊಡ್ತಾನೆ. ಆ ರೀತಿಯಲ್ಲಿ ಭಗವಂತನ ಕಥೆಗಳನ್ನ ಸದಾ ಕೇಳುತ್ತಾ ಬಂದರೆ ಭಗವಂತನಲ್ಲಿ ಪ್ರೀತಿ ಬರಲಿಕ್ಕೆ ಅಡ್ಡಿಯಾದ ಪಾಪಗಳೆಲ್ಲ ಕೊಚ್ಚಿ ಹೋಗುತ್ತೆ. ನಿತ್ಯ ದೇವರ ಕುರಿತು ಕೇಳತಾ ಕೇಳತಾ ಬಂದರೆ ನಿಮಗೆ ನಿತ್ಯ ಪ್ರವಚನಕ್ಕೆ ಬರುವವರಿಗೆ ಅದೊಂದು ಅನುಭವ ಇರುತ್ತೆ. ಏನು, ನಿತ್ಯ ಪ್ರವಚನಕ್ಕೆ ಬರ್ತಾ ಇರ್ತಾರೆ, ಒಂದ್ ದಿವಸ ಪ್ರವಚನ ತಪ್ಪಿದರೆ ಅದೇನೋ ಕಳ್ಕೊಂಡಂತೆ ಇರುತ್ತೆ ಅವರಿಗೆ, ನ್ಯಾಚುರಲ್ ಫೀಲ್ ಆಗ್ತಾ ಇರ್ತಾರೆ ಅವರಿಗೆ. ಯಾಕೆ, ಆ ದೇವರ ಕುರಿತು ಕೇಳಿ 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 ಆ ಒಂದು ಸಂತೋಷ ಅಲ್ಲಿ ಲೋಪ ಆಗ್ತಾ ಇರುತ್ತೆ. ಅದು ಇನ್ನ 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 ಕೇಳತಾ ಹೋದರೆ ಅವನ ಕುರಿತು ಹುಡುಕ್ಲಿಕ್ಕೆ ಶುರು ಮಾಡುತ್ತಾರೆ. ಈ ರೀತಿಯಲ್ಲಿ ಭಗವಂತನ ಸುಭದ್ರಾಣಿ, ನಮಗೆ ಒಳ್ಳೆದು ಮಾಡುವಂತ ದೇವರ ರಥಾಂಗ ಪಾಣಿ ಭಗವಂತ. ಯಾರು, ರಥದ ಅಂಗ ಚಕ್ರ, ಆ ಚಕ್ರ ಪಾಣಿಯಾಗಿದ್ದಾನೆ. ಚಕ್ರವನ್ನ ಧಾರಣೆ ಮಾಡಿದ ಭಗವಂತನ ಜನ್ಮಾಣಿ ಕರ್ಮಾಣಿ, ಅವ ಯಾವ ಯಾವ ಅವತಾರ ಮಾಡಿದ, ಏನೇನು ಮಾಡಿದ ಎಲ್ಲವನ್ನು ಕೂಡ ಗೀತಾನಿ ನಾಮಾನಿ ಚ ತದರ್ಥಕಾನಿ, ಅವನನ್ನೇ ಹೊಗಳುವ ಗೀತೆಗಳು, ಅವನನ್ನೇ ಹೊಗಳುವ ನಾಮಗಳನ್ನು ಕೇಳಬೇಕಂತೆ. ಇಲ್ಲಿ ಎಲ್ಲವೂ ಸೇರಿಸಿದ್ದಾರೆ. ಜನ್ಮಾಣಿ ಕರ್ಮಾಣಿ ಅಂದ್ರೆ ಪುರಾಣ ಪಾಠ ಪ್ರವಚನ ಬಂತು, ಪುರಾಣ ಪಾಠ ಪ್ರವಚನ ಬಂತು, ಅದು ಕೇಳಿದ ಮೇಲೆ ಸಂಸ್ಕೃತದ ಮೇಲೆ ಒಲವು ಜಾಸ್ತಿ ಆಯಿತು. ಹುಟ್ಟಿದಾಗ್ಲಿಂದ ಕನ್ನಡವೇ, ಹುಟ್ಟಿದಾಗ್ಲಿಂದ ಕನ್ನಡವೇ, ಹುಟ್ಟಿದ ಕೂಡಲೇ ಸಂಸ್ಕೃತ ಮಾತಾಡಿದವರು ಯಾರಾದಿದ್ರೆ ಅವ್ರು ಕೈ ಎತ್ತಿ ನೋಡೋಣ, ಇಲ್ಲಲ್ಲ ಎಲ್ಲ ಕನ್ನಡವೇ. ಆದ್ರೆ ಮಧ್ಯದಲ್ಲಿ ಪಾಠ ಶುರುವಾಯಿತು, ಸಂಸ್ಕೃತದ ಬೆಲೆ ಗೊತ್ತಾಯಿತು. ಅದಕ್ಕೆ ಪಾಠ ಪ್ರವಚನ ಅದನ್ನೆಲ್ಲ ಕೇಳಿ ಸಂಸ್ಕೃತದ ಮೇಲೆ ಜಾಸ್ತಿಯಾಗಿ ಕೊನೆಗೆ ಕನ್ನಡ ಮೈಲಿಗೆ ಆಯಿತು. ಊಟ ಮಾಡುವಾಗ ಕನ್ನಡ ಮಾತಾಡಿದರೆ ಮೈಲಿಗೆ, ಪ್ರಾಕೃತ ಭಾಷೆ. ಮತ್ತೆ ಹುಟ್ಟಿದಾಗ್ಲಿಂದ ಅಮ್ಮ ಊಟ ಮಾಡಿಸುವಾಗ ಮಾತಾಡಿದ್ಯಾವುದು ಕನ್ನಡವೇ. ಅದಕ್ಕಂದ್ರು ಈ ಭಾಷೆಗೆ ಮೈಲಿಗೆ ಇದೆ. ಯಾಕೆ, ದೇವರನ್ನ ಹೊಗಳದಿದ್ರೆ ಸಂಸ್ಕೃತವೂ ಮೈಲಿಗೆಯೇ. ದೇವರನ್ನ ಹೊಗಳದಿದ್ರೆ ಸಂಸ್ಕೃತವೂ ಮೈಲಿಗೆಯೇ, ದೇವರನ್ನ ಹೊಗಳಿದರೆ ಕನ್ನಡವೂ ಮಡಿಯೇ. ಅದಕ್ಕಂದ್ರು ಆ ಪಾಠ ಕೇಳಿ, ಪ್ರವಚನ ಕೇಳಿ, ಸಂಸ್ಕೃತದ ಮೇಲೆ ಅಭಿಮಾನ ಬರಲಿ, ದುರಭಿಮಾನ ಬೇಡ. ಮತ್ತು ಹೇಳಿದ್ರು, ಗೀತಾನಿ ನಾಮಾನಿ, ಒಳ್ಳೆ ಒಳ್ಳೆ ಗೀತೆಗಳು. ಏನು ಹೇಳುತ್ತಾರೆ, ಪ್ರಾಕೃತ ಭಾಷೆಯಲ್ಲಿ ಹೇಳಿದ್ದು ಕೂಡ ಕೇಳಿ ಅಂದ್ರು. ಎಲ್ಲಿ, ಭಗವಂತನ ಗುಣಗಾನ ಮಾಡುತ್ತಾ ಇದ್ರೆ ಒಳ್ಳೆ ದಾಸರಾಯರ ಪದಗಳು ಎಲ್ಲ ಕೇಳಬೇಕು. ಗೀತಾನಿ ನಾಮಾನಿ ತದರ್ಥಕಾನಿ, ಏನರ್ಥ, ಶಾಸ್ತ್ರದಲ್ಲಿ ಹೇಳಿದ್ದೇ ಹೇಳುತ್ತಾರೆ ಕನ್ನಡದಲ್ಲಿ. ಆದ್ದರಿಂದ ಆ ಗಾಯನ್ ವಿಲಜ್ಜ ವಿಚರೇತ್ ಅಸಂಗ, ಅದನ್ನ ಗಾನ ಮಾಡ್ತಾ 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 ಬಂದರೆ, ಭಗವಂತನ ಕುರಿತು ಕೇಳತಾ ಬಂದರೆ ಅವಾಗೇನಾಗುತ್ತೆ, ವಿಲಜ್ಜ. ಮೊದಲು ಪುರಾಣಕ್ಕೆ ಬರಬೇಕು ಅಂದ್ರೆ ಸ್ವಲ್ಪ ನಾಚಿಕೆ, ಯಾರೇನು ಅಂದ್ಕೊಳ್ತಾರೋ ಏನೋ, ಅಪ್ಪ ಅಲ್ಲಿ ಕೂತ್ರೆ ಎಲ್ಲರೂ ಹೀಗೆ ವಿಚಿತ್ರವಾಗಿ ನೋಡ್ತಾರೇನೋ, ಇವೆಲ್ಲ ಇರುತ್ತೆ. ನಂತರ ನಂತರ ಬರ್ಲಿಕ್ಕೆ ಶುರು ಆದ್ಮೇಲೆ ಅದೆಲ್ಲ ಲಜ್ಜೆ ಹೊರಟು ಹೋಗುತ್ತೆ. ಅಲ್ಲ, ಲಜ್ಜೆ ಬಿಟ್ಟು ಬಂದ್ರು ಅಂತ ಅಂದ್ಕೋಬೇಡಿ. ಇಲ್ಲಿ ಲಜ್ಜೆ ಬಿಟ್ಟು ಕುಣಿಯಿರೆಂಬ ಕಾಗದ ಬಂದಿರೆ. ದೇವರ ವಿಷಯದಲ್ಲಿ ಲಜ್ಜೆ ಬೇಡ, ಬೇರೆ ವಿಷಯದಲ್ಲಿ ಇರಲಿ ಅಂದ್ರು. ಅದಕ್ಕೆ ವಿಲಜ್ಜ
ಅದಕ್ಕೆ ಹೇಳ್ತಾರೆ ವಿ ಅಂದ್ರೆ ಭಗವಂತ. ಆ ಭಗವಂತನ ಕುರಿತಾದ ಜ್ಞಾನದಿಂದ ನಾವು ವಿಶೇಷವಾಗಿ ಭಗವಂತನಲ್ಲಿ ಆಸಕ್ತಿಯಿಂದ ವಿಚರೇದ ಸಂಗಹ, ಈ ಚೆನ್ನಾಗಿ ಭಗವಂತನ ಕುರಿತು ಕೇಳತಾ ಬಂದಾಗ ಏನಾಗುತ್ತೆ, ಅಂಟಿಲ್ಲದೆ ಹೋಗುತ್ತೆ. ಎಲ್ಲಿ ಬಂದಿತ್ತು ಪ್ರಶ್ನೆ, ಅಂಟು ಕಳ್ಕೊಳ್ಳೋದು ಹೇಗೆ ಅಂದ್ರೆ ಹೀಗೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡತ್ತ. ಈ ರೀತಿ ಮಾಡುವುದೇ ದೊಡ್ಡ ವ್ರತ ಅಂತ ಹೇಳ್ತಾರೆ. ಆ ವ್ರತ ಅಂದ್ರೆ ಏನು, ಏನು ಯಾವ ರೀತಿ ಮಾಡಬೇಕು, ಎಂಥ ಉಪದೇಶವನ್ನು ಕೊಟ್ಟಿದ್ದಾರೆ ಎಂಬುದನ್ನ ನಾಳೆ ಬೆಳಿಗ್ಗೆ 10 ಗಂಟೆಗೆ ಇಲ್ಲಿ ಮಂಗಳ ಕಾರ್ಯಕ್ರಮ, 10 ಗಂಟೆಗೆ ಸೇರೋಣ. 10 ರಿಂದ 12 ಗಂಟೆವರೆಗೂ ಪ್ರವಚನ ಇರುತ್ತೆ, ನಂತರ ತೀರ್ಥ ಪ್ರಸಾದ ಎಲ್ಲ ಇರುತ್ತೆ. ಅದರಿಂದ ಯಜಮಾನರು ಹೌದಾನೆ, ಯಜಮಾನರು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ, ಯಾರ್ಯಾರು ವಿಶೇಷವಾಗಿ ಪ್ರವಚನಕ್ಕೆ ಬಂದಿದ್ದಾರೋ ಎಲ್ಲರೂ ತೀರ್ಥ ಪ್ರಸಾದಕ್ಕೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಚೀಟಿ ಕೊಟ್ಟಿರುತ್ತೆ, ಚೀಟಿ ಕೊಟ್ಟಿದ್ದಾರೆ.